ನಮಸ್ಕಾರ ವೀಕ್ಷಕರೇ ಕೊರೋನಾ ವೈರಸ್ ಅನ್ನೋದು ಇವತ್ತು ಮಹಾಮಾರಿಯಾಗಿ ಇಡೀ ವಿಶ್ವವನ್ನು ವ್ಯಾಪಿಸಿದೆ ಇಡೀ ವಿಶ್ವದ ಜನ ಇವತ್ತು ಒಂದು ಯುದ್ಧದ ರೀತಿಯಲ್ಲಿ ಇದರ ವಿರುದ್ಧ ಹೋರಾಟ ಮಾಡಿ ನಾವು ಜಯಿಸಬೇಕಾಗಿದೆ ಇವತ್ತು ದೊಡ್ಡ ದೊಡ್ಡ ರಾಷ್ಟ್ರಗಳು ಉದಾಹರಣೆ ನಾವು ತೆಗೆದುಕೊಂಡ್ರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಯುವಂಥ ಅಮೇರಿಕ ಇವತ್ತು ತತ್ತರಿಸಿ ಹೋಗ್ಬಿಟ್ಟಿದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸಾಯ್ತಾ ಇದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಸೋಂಕು ಹರಡ್ತಾ ಇದೆ ಹಾಗೆಯೇ ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ ಭಾರತದಲ್ಲೂ ಕೂಡ ಇವತ್ತು ಸಾವಿನ ಸಂಖ್ಯೆ ಡಬಲ್ ಸೆಂಚುರಿ ಬಾರಿಸಿದೆ ಹಾಗೆ ಇದೇ ಒಂದು ವಾರದಲ್ಲೇ ಬಹುಶಃ ಹತ್ತು ಸಾವಿರದ ಗಡಿ ಈ ಸೋಂಕಿತರ ಸಂಖ್ಯೆ ತಲುಪಿದ್ರು ಕೂಡ ಆಶ್ಚರ್ಯ ಇಲ್ಲ ಇನ್ನು ಕರ್ನಾಟಕದ ಪರಿಸ್ಥಿತಿ ಕೂಡ ನಾವು ಗಮನಿಸ್ತಾ ಇದ್ರೆ ಪ್ರತಿನಿತ್ಯ ಕೂಡ ಜನರ ಆತಂಕ ಹೆಚ್ಚಾಗ್ತಾನೆ ಇದೆ ಯಾಕಂದ್ರೆ ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಒಂದು ನಾವು ಆರಂಭದಲ್ಲಿ ನೋಡ್ತಾಯಿದ್ವಿ ವಿದೇಶದಿಂದ ಬಂದಂಥವರಿಂದ ಈ ಸೋಂಕು ಇತ್ತು ಅವರ ಕುಟುಂಬದವ್ರಿಗೆ ಹಾಡ್ತಾ ಇತ್ತು ಆದರೆ ಈಗ ಮತ್ತೊಂದು ಹಂತಕ್ಕದು ಹೋಗ್ತಾ ಇದೆ ಜನ ಸಮುದಾಯದಲ್ಲಿ ಹರಡ್ತಾ ಇದೆ ಒಂದು ಕಡೆ ನಂಜನಗೂಡಿನ ಕಾರ್ಖಾನೆಯಲ್ಲಿ ಮೈಸೂರು ಜಿಲ್ಲೆ ನಾವು ನೋಡಿದಾಗ ನಲವತ್ತೆರಡಕ್ಕೆ ಸೋಂಕಿನ ಸಂಖ್ಯೆ ಹೆಚ್ಚಾಗಿದೆ ಬೆಂಗಳೂರಿನಲ್ಲೂ ಕೂಡ ವ್ಯಾಪಕವಾಗಿ ಹರಡ್ತಾ ಇದೆ ಮತ್ತೊಂದು ಕಡೆ ಸರ್ಕಾರ ಇನ್ನಷ್ಟು ಕಠಿಣ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಲಾಕ್ಡೌನ್ನಿಂದ ಇವತ್ತು ಸೀಲ್ ಡೌನ್ ಕಡೆಗೆ ಹೋಗ್ತಾ ಇದೆ ದೇಶ ಸೊ ಹೀಗಾಗಿ ಜನ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇನ್ನು ಸರ್ಕಾರ ಈ ಇಂತಹ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಬೇಕಾಗಿದೆಯೋ ಆ ರೀತಿ ಮಾಡ್ತಾ ಇದೆ ಇಲ್ಲೋ ಅನ್ನೋ ಒಂದು ಪ್ರಶ್ನೆ ಕೂಡ ಇವತ್ತು ಉದ್ಭವಿಸುತ್ತೆ ಆ ಸರ್ಕಾರ ಮಾಡುವಂಥ ಕೆಲಸವನ್ನು ಗಮನಿಸುವಂಥ ಕೆಲಸ ಪ್ರತಿಪಕ್ಷದ ಕೆಲಸ ಪ್ರತಿಪಕ್ಷ ಏನು ಮಾಡ್ತಾ ಇದೆ ಸರ್ಕಾರವನ್ನ ಎಚ್ಚರ ತಪ್ಪದ ತಪ್ಪಿದ ಸಂದರ್ಭದಲ್ಲಿ ಬಡಿದ ಕೆಲಸ ಮಾಡ್ತಾ ಇದೆ ಮತ್ತು ಸಹಕಾರ ಕೊಡುವಂತ ಕೆಲಸ ಪ್ರತಿಪಕ್ಷ ಯಾವ ರೀತಿ ಮಾಡ್ತಾ ಇದೆ ಮತ್ತು ಪ್ರತಿಪಕ್ಷವಾಗಿ ಜನ ಸಮುದಾಯದ ನಡುವೆ ಜನರ ಮಧ್ಯೆ ಇರತಕ್ಕಂಥ ಜನ ಪ್ರತಿನಿಧಿಗಳು ಕೂಡ ಈ ಪ್ರತಿಪಕ್ಷದಲ್ಲಿದ್ದಾರೆ ಅವ್ರು ಯಾವ ರೀತಿ ಜನರ ಜೊತೆಗೆ ಕೆಲಸವನ್ನು ಮಾಡ್ತಾ ಇದೆ ಇದರೆಲ್ಲರ ಬಗ್ಗೆ ಮಾತಾಡಿ ಇದೆ ಈ ಹೊತ್ತಿನ ವಿಶೇಷ ನಮ್ಮ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಮೊದಲನೇದಾಗಿ ಅಭಿನಂದನೆಗಳು ಸರ್ ಕೆ ಪಿ ಸಿ ಅಧ್ಯಕ್ಷರಾಗಿದ್ದಕ್ಕೆ ಮತ್ತು ಮೊದಲನೇ ದಿವಸದಿಂದಲೇ ತಾವು ಭಾಳ ಚುರುಕಾಗಿ ನಿಮ್ಮ ಪಕ್ಷದಲ್ಲಿ ಕೆಲಸ ಇದ್ದೀರಿ ಹಾಗೆಯೇ ನೀವು ಅಧ್ಯಕ್ಷರಾದ ನಂತರ ಪಕ್ಷದ ಕೆಲಸಗಳಿಂದ ಹೆಚ್ಚಾಗಿ ಇವತ್ತು ಜನರ ಕೆಲಸ ಮಾಡೋದು ಜವಾಬ್ದಾರಿ ನಿಮ್ಗೆ ಬಂದ್ಬಿಟ್ಟಿದೆ ಈ ಕೊರೋನಾ ವಿರುದ್ಧ ಹೋರಾಟ ಮಾಡುವಂಥ ಆ ಕೆಲಸ ಆ ನಿಟ್ಟಿನಲ್ಲಿ ನೀವು ಈಗಾಗಲೇ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ನಾನು ಅದು ಮಾತಾಡ್ತೀನಿ ಆಮೇಲೆ ಅದಕ್ಕೂ ಮುಂಚೆ ಈಗ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ಕ್ರಮಗಳು ಈ ಕೋವಿಡ್ ನೈನ್ಟೀನನ್ನು ನಿಯಂತ್ರಣ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಇದು ಒಂದು ಸರ್ಕಾರ ಒಂದು ಪಕ್ಷ ಒಂದು ವ್ಯಕ್ತಿ ಒಂದು ಸಮಾಜ ಒಂದು ಜಾತಿ ಒಂದು ಧರ್ಮದ ವಿಚಾರ ಅಲ್ಲ ಇಲ್ಲಿ ಇದು ಮನುಷ್ಯತ್ವ ಮಾನವೀಯತೆ ಈ ಸೂರ್ಯ ಚಂದ್ರ ಗಾಳಿ ಇವೆಲ್ಲ ಕೂಡ ಎಲ್ಲರಿಗೂ ಸೇರಿದ್ದು ಹಂಗೆ ಇಂಥ ಕಾಯಿಲೆಗಳು ಯಾರ ಜಾತಿ ಮೇಲೆ ಯಾವ ಪಕ್ಷದ ಮೇಲೆ ಯಾವ ಸರ್ಕಾರದ ಮೇಲೆ ಇದನ್ನು ಅವಲಂಬಿಸಿಲ್ಲ ಯಾರ ಮೇಲಾದ್ರೂ ಬರ್ಬೋದು ಯಾವ ದೇಶದಲ್ಲಿ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇವತ್ತು ಇಡೀ ಪ್ರಪಂಚ ಇದಕ್ಕೆ ನರಳ್ತಾ ಇದೆ ಹೆಂಗೆ ಬಂತು ಏನು ಬಂತು ತಡಿಬೋದಾಗಿತ್ತ ಇಲ್ವಾ ಅನ್ನೋದು ಕೂಡ ಈಗ ಚರ್ಚೆ ಬೇಡ ಈಗ ಫಸ್ಟು ನಾವು ಇದನ್ನು ನಿಯಂತ್ರಣ ಹೆಂಗೆ ಮಾಡಬೇಕು ನಮ್ಮ ಜನರನ್ನ ಹೆಂಗೆ ರಕ್ಷೆ ಮಾಡಿಕೊಳ್ಬೇಕು ಪ್ರಾಣ ಇದ್ರೆ ಮಿಕ್ಕಿದೆಯಲ್ಲ ಪ್ರಾಣ ಇದ್ರೆ ಪ್ರಪಂಚ ಪ್ರಾಣ ಇದ್ದರೆ ಪ್ರಪಂಚ ಈ ಹಂತದಲ್ಲಿ ನಾವಿದ್ದೇವೆ ಸೊ ಇದಕ್ಕೆ ನಾವೆಲ್ಲ ಸೇರಿ ಸಾಕಾರವನ್ನು ಸರ್ಕಾರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ ಇದರಲ್ಲಿ ನಮ್ಗೆ ಯಾವ ಥರದ ಭಿನ್ನಾಭಿಪ್ರಾಯ ಇಲ್ಲ ಅವ್ರು ಒಳ್ಳೇದು ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ನಾವು ಸಾಕಾರ ನೀವು ಸರಿ ಮಾಡ್ತಾ ಇಲ್ಲ ಅಂದರೆ ಕೆಲವು ಸಲಹೆಗಳನ್ನು ನಾವು ಕೊಡ್ಬೋದು ಈಗ ಅವರ ಕೆಲಸ ಮಾಡದೆ ಅವ್ರಿಗೆ ತೊಂದರೆ ಕೊಡೋಕ್ಕೆ ನನಗಿಷ್ಟ ಇಲ್ಲ ವೈಯಕ್ತಿಕವಾಗಿ ನನಗಿಷ್ಟ ಇಲ್ಲ ಮಿಸ್ಟೇಕ್ಸ್ ಇರ್ಬೋದು ನಾನಿಲ್ಲ ಅಂತ ನಾನು ಹೇಳುವುದಿಲ್ಲ ಕೆಲವು ಸಾಧನೆಗಳು ಮಾಡಿದ್ದಾರೆ ಕೆಲವು ಸ್ಟ್ರಿಕ್ಟಾಗೆ ಗಮನ ಹರಿಸಿದ್ದಾರೆ ಜನರಿಗೆ ಮುಟ್ಟಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಎಷ್ಟು ಮಟ್ಟಿಗೆ ಎಫಿಷಿಯಂಟಾಗಿ ಮಾಡೋಕ್ಕಾಯ್ತೋ ಇಲ್ಲೋ ಅನ್ನೋದು ಕೂಡ ನಾನು ಚರ್ಚೆ ಕೆಲವು ಸಂದರ್ಭದಲ್ಲಿ ಮಾತಿನಲ್ಲಿ ಭಾಳ ಚುರುಕಿರ್ತಾರೆ ಕೃತಿಲಿ ಕಡಿಮೆ ಇರ್ತಾರೆ ಕೆಲವು ವಿಚಾರದಲ್ಲಿ ಕೃತಿಲಿ ಭಾಳ ಮುಂದಿದ್ದಾರೆ ಮಾತಿನಲ್ಲಿ ಕಡಿಮೆ ಇರ್ತಾರೆ ಇವನ್ನೆಲ್ಲ ನಾವು ಗಮನಿಸಿದ್ದೇವೆ ಈಗ ರಾಜ್ಯ ಸರ್ಕಾರ ಯಾವುದ್ರಲ್ಲಿ ಮುಂದೆ ಇದೆ ಸರ್ ಹಾಗಾದರೆ ಸಿ ಪಾಪ ಐ ಪಿ ಟಿ ದಿ ಚೀಫ್ ಮಿನಿಸ್ಟರ್ ಅವರ ಭಾವನೆ ಅವರ ವಿಚಾರ ಅವರ ಆಸಕ್ತಿ ಭಾಳ ಚೆನ್ನಾಗಿದೆ ಅದರಲ್ಲೇ ನಮ್ಮದೇನು ಅನುಮಾನ ಇಲ್ಲ ಆದರೆ ಅವ್ರ ಕೈಯಲ್ಲಿ ಅವರ ಟೀಮ್ ಇದೆಯಲ್ಲ ಪಾಪ ಅವ್ರ ಟೀಮ್ ಕೈಯಲ್ಲಿ ಅವ್ರ ಕೈಯಲ್ಲಿ ಡೆಲಿವರಿ ಮಾಡ್ಸೋಕೆ ಅವ್ರ ಕೇಳಿ ಆಗ್ತಾಯಿಲ್ಲ ಟೀಮ್ ಅಂತ ನಾನು ಬರಿ ಮಂತ್ರಿಗಳಂತಲೇ ಹೇಳ್ತಾಯಿಲ್ಲ ಈಗ ಕೌಂಟ್ ಡೌನ್ ಹದಿನೇಳು ದಿನವೂ ಹದಿನೆಂಟು ದಿನ ಆಗಿದೆ ನಮ್ಮ ಸ್ವಲ್ಪ ಮೂರ್ನಾಲ್ಕು ದಿನ ಮುಂಚಿತಕ್ಕೆ ಆಯಿತು ಇದನ್ನೆಲ್ಲ ಕಂಪ್ಲೀಟ್ ಎಲ್ಲ ಬಂದಾಗಿ ದೇಶದ ಹದಿನೇಳನೇ ದಿನ ಇರಬೇಕು ಹೌದು ನಾವು ಒಂದು ಎರಡು ಮೂರು ದಿನ ಮುಂಚಿತವಾಗಿ ಮಾಡಿದೆ ಒಂಬತ್ತು ಜಿಲ್ಲೆ ಒಂಬತ್ತು ಜಿಲ್ಲೆ ರಾಜ್ಯ ಮಾಡಿದ್ದು ನಾನು ಈಗ ತಾನೇ ಇಲ್ಲಿ ಬರೋಕ್ಕೆ ನಮ್ಮ ಮುಂಚಿತವಾಗಿ ಮೂವತ್ತು ಜಿಲ್ಲಾ ಅಧ್ಯಕ್ಷಗಳ ಹತ್ರ ಮಾತಾಡಿ ಕೂತಿದ್ದೀನಿ ನಿಮ್ಮ ಹತ್ರ ಪಾಪ ಇನ್ನೂ ಏನು ಅಲ್ಲಿ ಏನು ಅನೌನ್ಸ್ಮೆಂಟ್ ಮಾಡೋದು ಅದೇನು ಮುಟ್ಟೇ ಇಲ್ಲ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಎರಡು ಮೂರು ಕಡೆ ಮಾತ್ರ ಹಂಚ್ತಾ ಇದ್ದಾರೆ ಕೆಲವು ಗ್ರಾಸರಿಗೆ ಕೊಡ್ತಾ ಇದ್ದಾರೆ ಅಂತ ತಿಳಿಸ್ತು ನೆನೆ ಬ್ಯಾಂಕ್ ಅವ್ರ ಹತ್ರ ಮಾತಾಡಿದೆ ನಾನು ಕಿರು ಬ್ಯಾಂಕ್ಸ್ ಹತ್ರ ಏನು ನಿರ್ಮಲಾ ಸೀತಾರಾಮ್ ಏನು ಗೋಷ್ಠಿ ಮಾಡಿದ್ರು ಅದು ಎಲ್ಲೂ ತಲುಪಿಲ್ಲ ಆ ಲೆಟ್ರಸೇ ಹೋಗಿಲ್ಲ ಡೈರೆಕ್ಷನ್ಸೇ ಹೋಗಿಲ್ಲ ಅವ್ರು ಯಾರು ಅರ್ಜಿ ಕೊಟ್ಟರೆ ಮೂರು ತಿಂಗಳು ಡೆಫರ್ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ ಅಂದರೆ ಸೇರಿಸಿ ಅವ್ನಿಗೇನು ಬಡ್ಡಿನ ಮನ ಮಾಡ್ತೀವಿ ರಿಲೀಫ್ ಕೊಡ್ತೀವಿ ಅದೆಲ್ಲ ಏನಿಲ್ಲ ಯಾರಾದ್ರು ಅರ್ಜಿ ಬಂದು ಕೇಳಿದ್ರೆ ಮಾರಿಟಮ್ ಪೀರಿಯಡ್ ನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿ ಅಂತ ಹೇಳಿದ್ದಾರೆ ಅಂದ್ರೆ ಅನೇಕ ಬ್ಯಾಂಕ್ಗಳವರು ಕೂಡ ಹೇಳ್ತಾರೆ ಸರ್ ನಮಗೂ ಒಂದು ಮಾಹಿತಿ ಪ್ರಕಾರ ಇವತ್ತು ಆರ್ ಬಿ ಐ ಗವರ್ನರ್ ಹೇಳಿದ್ದಿರಬಹುದು ಅಥವಾ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ ರೀತಿ ಇರಬಹುದು ಅವ್ ಯಾವ ಕೂಡ ಅಧಿಕೃತ ರೂಪದಲ್ಲಿ ನಮ್ಗೆ ಬರೀ ಬಂದೇ ಇಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಒಂದು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಂತ ಏನು ಹೇಳಿದ್ರಲ್ಲ ಅದು ಯಾವ ಫಿಗರೋ ಯಂಗ್ ಫಿಗರೋ ಈ ನೋಟ್ ನೋಟ್ಬಂದಿ ಫಿಗರ್ ಥರ ಆಗೋಗಿದೆ ಅದು ಅವ್ರಿಗೆ ಕೊಡ್ತಿದ್ರಲ್ಲ ನೋಟ್ಬಂದಿ ಫಿಗರು ಆ ರೀತಿ ಆಗೋಗಿದೆ ಆಮೇಲೆ ರಾಜ್ಯ ಸರ್ಕಾರ ಕೂಡ ಪಾಪ ಅವರು ಭಾಳ ಓಕೆ ಒಳ್ಳೆಯ ವಿಚಾರದಲ್ಲಿ ಅವರು ಹೇಳಿದ್ರು ಆಗಲಿಲ್ಲ ಈಗ ಚೀಫ್ ಮಿನಿಸ್ಟ್ರ್ ಹೇಳಿದ್ರು ಏ ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡಬಾರ್ದು ಜಾತಿ ಮಾಡಬಾರ್ದು ನಿಮ್ಮದೊಂದು ಟಿ ವಿಲಿ ಅವರು ಹೇಳಿದ್ರು ಎಲ್ಲರ ಮೇಲೂ ಕ್ರಮ ಕೈಗೊಳ್ತೀನಿ ಅಂತ ಒಬ್ಬ ಶಾಸಕ ಒಬ್ಬ ಎಂ ಪಿ ಗುಂಡಿಗೆ ಸಾಯಿಸಿ ಅಂತ ಹೇಳ್ತಾ ಇದ್ದಾರೆ ಅವಳ್ಯಾರ ಹೆಣ್ಣು ಮಗಳು ಅದೇನು ಮಾತಾಡ್ತಿದ್ರು ಮಾತಾಡ್ತಿದ್ರೆ ಗೊತ್ತಿಲ್ಲ ಇಲ್ಲ ಇವರು ನಮ್ಮ ಶಾಸಕರು ನಮ್ಮ ಮಾಜಿ ಮಂತ್ರಿಗಳು ಕಾದರು ಅವ್ರು ಏನು ಹೇಳಿದ್ರು ಅಂತಲೂ ಅರ್ಥ ಮಾಡಿಕೊಡಲಿಲ್ಲ ಪಾಪ ಕೇಸ್ ಹಾಕ್ಬಿಟ್ರು ಏ ನನ್ನ ಮೇಲೆ ಗುಂಡಿಗೆ ಸಾಯಿಸಿ ನಾನು ಹೇಳ್ತಾ ಇದ್ದೀನಿ ರೀ ಅಂತ ಹೇಳಿದ್ರು ಕೂಡ ಚೀಫ್ ಮಿನಿಸ್ಟ್ರ್ ಕೈಲಿ ಆ ಪೊಲೀಸ್ ಆಫೀಸರ್ಸ್ ಕೈಲಿ ಇನ್ನೂ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಆಗಲಿಲ್ಲ ಅಂತಂದರೆ ಅವು ಹೆಲ್ಪ್ಲೆಸ್ ದಿಸ್ ಗೌರ್ಮೆಂಟ್ ಈಸ್ ಇವತ್ತು ಡಿ ಜಿಗೆ ನಾನು ಕಂಪ್ಲೇಂಟ್ ಫೈಲ್ ಮಾಡಿಸಿದ್ದೀನಿ ಚೀಫ್ ಮಿನಿಸ್ಟರ್ ಏನು ಮಾಡ್ತಾರೋ ಅದು ಬೇರೆ ವಿಚಾರ ಅವ್ರಿಗೇನು ಕಂಪಲ್ಷನ್ ಇದೆಯೋ ಅವ್ರ ಚೇರ್ ಏನು ಭಯ ಇದೆಯೋ ಅದು ಬೇರೆ ವಿಚಾರ ಬಟ್ ದ ಡೆಪ್ಟಿ ಡಿ ಜಿ ಆಫ್ ದಿಸ್ ಸ್ಟೇಟ್ ಶುಡ್ ಆ್ಯಕ್ಟ್ ಎಲ್ಲ ಕಾನೂನು ಮಾತಾಡ್ತಾರೆ ಈಸ್ ನಾಟ್ ಎ ಫಾರ್ ಎ ಪಾರ್ಟಿ ಆರ್ ಫಾರ್ ಎ ಗೌ ಆದಂಥ ಒಂದು ಸಂವಿಧಾನದ ಹಕ್ಕಿದೆ ಅವ್ರಿಗೇ ಆದಂಥ ಪುಸ್ತಕ ಇದೆ ಆದಂಥ ರೂಲ್ ಇದೆ ಜಾತಿ ಮತಿ ಇವೆಲ್ಲ ಕೂಡ ಕಲಸಿ ಶಾಂತಿ ಭಂಗ ಉಂಟು ಮಾಡೋಂಥದ್ದು ಇವತ್ತು ಅಂಬೇಡ್ಕರ್ ಅವರು ಏನು ಒಂದು ಸಂವಿಧಾನವನ್ನು ಕೊಟ್ಟು ಎಲ್ಲರೂ ಕೂಡ ಸಮಾನತೆಯಿಂದ ನೋಡಬೇಕು ಇವೆಲ್ಲ ಸೋಷಿಯಲ್ ಬೈಕಾಟ್ಗಳು ಮತ್ತೊಂದೆಲ್ಲ ಆಗಬಾರ್ದು ಅಂತ ಏನು ಮಾಡಿದೋ ಅಸೆಂಬ್ಲಿಯೆಲ್ಲ ಮೊನ್ನೆ ತಾನೇ ಒಂದು ವಾರ ಆಗಿಲ್ಲ ನಾವು ಚರ್ಚೆ ಮಾಡಿ ಈಗ ಸೋಷಿಯಲ್ ಬೈಕಾಟ್ ಆಗ್ತಾಯಿದೆ ಅಂತಂದರೆ ಇದಕ್ಕಿನ್ನ ಅವಮಾನ ಇಲ್ಲ ಐ ಡೋಂಟ್ ನೋ ವೈ ದಿ ಮಿನ್ ಇಸ್ ಇಸ್ ವೆಯ್ಟಿಂಗ್ ವೈ ದಿ ಪೊಲೀಸ್ ಆಫೀಸರ್ಸ್ ಇಸ್ ವಾಟ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರ್ ಇಸ್ ಡೂಯಿಂಗ್ ಸೋಷಲ್ ವೆಲ್ಫೇರ್ ಮಿನಿಸ್ಟ್ರು ಇದನ್ನು ಯಾವ ರೀತಿ ಇದನ್ನು ನೋಡ್ಕೊಂಡು ಕೂತಿದ್ದಾರೋ ಹೋಮ್ ಮಿನಿಸ್ಟ್ರಿ ಯಾವ ರೀತಿ ಕೂತ್ಕೊಂಡು ನೋಡ್ತಾ ಇದ್ದಾರೋ ಡಿ ಜಿ ಯಾವ ರೀತಿ ಕೂತ್ಕೊಂಡು ನೋಡ್ತಾ ಇದ್ದಾರೋ ಇನ್ನೂ ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಸಿ ಈ ರೀತಿ ತಾರತಮ್ಯ ಆಗ್ತಾಯಿದೆ ನಂಬರ್ ಒನ್ ನಂಬರ್ ಟು ಅವರು ಕೊಡಲಿ ಹದಿನೇಳು ದಿನ ಆಯಿತು ನಮ್ಮಿಂದ ಏನು ಬೇಕೋ ಸಹಕಾರ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಈಗೂ ಕೊಡ್ತೀವಿ ನಾಳೆ ಕೊಡ್ತೀವಿ ಬಟ್ ನಾವು ವಿರೋಧ ಪಾರ್ಟಿಯವರು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕಾಗಲ್ವಲ್ಲ ಇವ್ರು ಮಾಡಿದಕ್ಕೆಲ್ಲ ನಾನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಟ್ಲೀಸ್ಟ್ ಟೆಲ್ ದಮ್ ಎಚ್ಚರಿಕೆ ಮಾಡಬೇಕು ನನ್ನ ಪ್ರತಿಪಕ್ಷದ ಕೆಲಸ ಹಾಂ ಇನ್ನೇನು ಪ್ರತಿಪಕ್ಷದ ಕೆಲಸ ನಂಗೆ ಟೀಕೆ ಮಾಡೋಕ್ಕೆ ಇಷ್ಟ ಇಲ್ಲ ಬಟ್ ಐ ಟು ಟೆಲ್ ದಮ್ ಎಸ್ ಈಗ ನೀವು ನಾವು ವಿರೋಧ ಆಲ್ ಪಾರ್ಟಿ ಮೀಟಿಂಗ್ ರಿಕ್ವೆಸ್ಟ್ ಮಾಡಿಕೊಂಡು ಕರೆದ್ರು ಭಾಳ ಸಂತೋಷ ಭಾಳ ಗಂಭೀರದಿಂದ ನಮ್ಮ ಸಲಹೆಗಳನ್ನ ಕೇಳಿದ್ರು ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಪಟ್ಟಿ ಮಾಡಿಕೊಳ್ಳಿ ಶಿವಕುಮಾರ್ ಹೇಳ್ದ ಸಿದ್ದರಾಮಯ್ಯರು ಹೇಳಿದ್ರು ಎಮ್ ಅವರು ಹೇಳಿದ್ರು ಯಾರ್ಯಾರು ಹೇಳಿದ್ರು ಎಲ್ಲ ಬರ್ಕೊಳ್ಳಿ ರಮೇಶ್ ಕುಮಾರ್ ಏನು ಹೇಳಿದ್ರು ಮಹೇಶ್ ಏನು ಹೇಳಿದ್ರು ಅವ್ರ ಪಾರ್ಟಿಯವರೇ ಏನು ಹೇಳಿದ್ರು ನಿಂಬಾವಳಿ ಏನು ಹೇಳಿದ್ರು ಅವ್ರ ಪಾರ್ಟಿ ಪರವಾಗಿ ನಿಂಬಾವಳಿ ರಿಪ್ರೆಸೆಂಟ್ ಮಾಡಿದ್ರು ಬರ್ಕೊಂಡು ಏನೇನು ಹೇಳಿದ್ರು ಏನೇನು ಇಲ್ಲ ಏನು ಮಾಡಿದ್ವಿ ಅಂತ ಹೇಳಿ ನಮಗೆ ಔಟ್ ಅಮೌಂಟ್ ದಿ ಪಬ್ಲಿಕ್ ಅಂಡ್ ಟೆಲ್ ಓಕೆ ಈಗ ಆಲ್ ಪಾರ್ಟಿ ಮೀಟಿಂಗ್ ಮಾಡಿದ ಸಂದರ್ಭದಲ್ಲೂ ಕೂಡ ನೀವು ಸಾಕಷ್ಟು ಸಲಹೆಗಳನ್ನು ಕೊಟ್ಟಿರ್ತೀರಿ ಆ ಸಲಹೆಗಳೇನಾದರೂ ಕೂಡ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೆಯಾ ಸರ್ಕಾರ ಅಯ್ಯೋ ಪಾಪ ನಾನು ಹೇಳಿದಲ್ಲ ಐ ಥಿಂಕ್ ಸಿ ಎಮ್ ಇಸ್ ಹೆಲ್ಪ್ಲೆಸ್ ಅಂದರೆ ಈ ರಾಜ್ಯ ಸರ್ಕಾರ ಅಥವಾ ಬಿ ಜೆ ಪಿ ಯಲ್ಲಿ ಒಬ್ಬೊರ ಒಂದಿಕ್ಕು ಮುಖ್ಯಮಂತ್ರಿಗಳ ಒಂದು ದಿಕ್ಕು ಮಂತ್ರಿಗಳ ಕಡೆ ಪಕ್ಷ ಒಂದು ಕಡೆ ಆಗಿದೆ ಅಂತ ನೋಡಿ ಯು ಸಿ ಯಾಕಂದ್ರೆ ನಿನ್ನೆ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗಲ್ಲಿ ಉಸ್ತುವಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು ಅಂತ ಹೇಳ್ತಾರೆ ಆ ಉಸ್ತುವಾರಿಗಳು ಹೇಳ್ತಾರೆ ಸರ್ ನಮ್ಗೆ ಎರಡೆರಡು ಜಿಲ್ಲೆ ಕೊಟ್ಬಿಡಿದ್ರಿ ನಮ್ಗೆ ನಿಭಾಯಿಸೋಕೆ ಕಷ್ಟ ಆಗ್ತದೆ ಅಂತ ಹೇಳ್ತಾರಂತೆ ನೋಡಿ ಎರಡು ಕೊಡಬಹುದು ಮೂರು ಕೊಡುವುದು ಗೌರ್ಮೆಂಟ್ ಇಸ್ ಎ ಗವರ್ಮೆಂಟ್ ಆಯ್ತಾ ಉಸ್ತುವಾರಿ ಸಚಿವರನ್ನ ಅಲ್ಲರಿ ಇಂಥ ಕ್ರೈಸಿಸಲ್ಲಿ ಫಿಫ್ಟೀನ್ ಡೇಸ್ ಬೇಕಾ ಇಪ್ಪತ್ತು ದಿನ ಬೇಕಾ ಇಫ್ ಐ ವಾಸ್ ಇನ್ ಯಡಿಯೂರಪ್ಪ ಪೊಸಿಷನ್ ಇಫ್ ಐ ವಾಸ್ ಎ ಪಾರ್ಟ್ ಆಫ್ ಎ ಗೌರ್ಮೆಂಟ್ ಐ ಶು ಐ ವುಡ್ ಹ್ಯಾವ್ ಸೀನ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಂತೇಳಿ ನಾನು ನೇಮಕ ಮಾಡ್ತಿದ್ದೆ ಗ್ರೌಂಡ್ ಕಳಿಸ್ತಿದ್ದೆ ಇವತ್ತು ನಾನು ಪಕ್ಷದಲ್ಲಿ ನಾನು ಅಧ್ಯಕ್ಷ ಸ್ಥಾನನ ನಾನು ಅಫಿಷಿಯಲಾಗೆ ಅಪಾಯಿಂಟ್ ಆಗಿದ್ದರೂ ಕೂಡ ಒಂದು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಐ ನೆವರ್ ಸ್ಯಾಟ್ ಇವತ್ತು ಕೂತಿಲ್ಲ ನಾಳೆನೂ ಕೂತಿಲ್ಲ ಡೈಲಿ ಐ ಆಮ್ ಒಂದು ದಿ ಫೀಲ್ಡ್ ನನ್ನ ಆರೋಗ್ಯನ ನನ್ನ ಬಿಟ್ಟು ನನ್ನ ವೈಯಕ್ತಿಕವಾದಂಥ ವಿಚಾರನ ಬಿಟ್ಟು ಎಲ್ಲ ಎಚ್ಚರಿಕೆ ಇದ್ದರೂ ಕೂಡ ಇಟ್ ಈಸ್ ಮೈ ಬೌಂಡ್ ಡ್ಯೂಟಿ ನಾನು ಹೋಗಿ ರಾಜ್ಯ ನಮ್ಮನ್ನು ಗಮನಿಸ್ತಾ ಇದೆ ನಮ್ಮದೊಂದು ಪ್ರತಿಪಕ್ಷದ ಸ್ಥಾನದಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ ಎಲ್ಲ ಅಧ್ಯಕ್ಷರಿಗೂ ಇದ್ದೀನಿ ಕಮಿಟಿಗಳು ಫಾರ್ಮ್ ಮಾಡಿದ್ದೀನಿ ಒಂದು ಇದನ್ನು ಟಾಸ್ಕ್ ಫೋರ್ಸ್ ಮಾಡಿದ್ದೀನಿ ಒಂದು ವಾರ್ ರೂಮ್ ಕ್ರಿಯೇಟ್ ಮಾಡಿದ್ದೀನಿ ಒಂದು ಎಕನಾಮಿಕ್ ಫೋರಮ್ನ ವಿಷನ್ ಕರ್ನಾಟಕ ಫಾರ್ಮ್ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಏನೇನು ಮೆಸೇಜ್ ಕೊಡಬೇಕು ಕೊಟ್ಟು ಕೂತಿದ್ದ ಜಾಗದಲ್ಲಿ ಏನೇನು ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯನೋ ಆ ಕೆಲಸ ನಾನು ಮಾಡ್ತಾ ಇದ್ದೆ ಅಂದ್ರೆ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅಧಿಕಾರ ಅವರ ಬಳಿ ಇದೆ ಅವರಿಗಿಂತ ಹೆಚ್ಚಾಗಿ ಒಂದು ಹೆಜ್ಜೆ ಮುಂದೆ ಹೋಗಿದ್ರು ನೀವು ಪ್ರತಿಪಕ್ಷದಲ್ಲಿದ್ದರೂ ಕೂಡ ಇವೆಲ್ಲ ಮಾಡೋದು ಮಾಡಬೇಕು ಇವೆಲ್ಲ ಕೂಡ ನೀವು ಮಾಡ್ರೆ ಎಕನಾಮಿಕ್ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಅಂತ ಹೇಳಿ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಆರೋಗ್ಯ ಸಚಿವರು ಮತ್ತು ಈ ವೈದ್ಯಕೀಯ ಶಿಕ್ಷಣ ಸಚಿವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರ ಅನ್ನೋದು ನಾನು ಮುಂದಿನ ಪ್ರಶ್ನೆ ಆಗಿತ್ತು ಸಿ ನಾನು ಪಾಪ ಇಟ್ ಬಿ ವೆರಿ ಟು ಸ್ಮಾಲ್ ಟು ಡಿಸ್ಕಸ್ ಆನ್ ದೇವ್ ಒಬ್ಬರು ಒಂಥರ ಇನ್ನೊಬ್ಬರು ಒಂದು ಒಂದು ಒಂದೆತ್ತೊಂದು ಕಡೆ ಇನ್ನೊಂದು ಕಡೆ ಅದನ್ನು ಮಾತ್ರ ಅದಕ್ಕೆ ಉತ್ತರ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಸುರೇಶ್ ಕುಮಾರ್ ಅವ್ರು ನೇಮಕ ಮಾಡಿದ್ದಾರೆ ಎಲ್ಲಿಂದ ಬಂತು ಸುರೇಶ್ ಕುಮಾರ್ ಈಸ್ ಡೂಯಿಂಗ್ ಇಟ್ ಅದು ಬೇರೆ ವಿಚಾರ ಯಾಕಂದರೆ ಇವತ್ತು ಇಡೀ ದೇಶ ಎಲ್ಲೊಂದು ಕಡೆ ಎರಡನೇ ಹಂತವನ್ನು ದಾಟಿ ನಾವು ಮೂರನೇ ಹಂತಕ್ಕೆ ಎಂಟ್ರಿ ಆಗಿದ್ದೀವಿ ಅಪಾಯದ ಹಂತಕ್ಕೆ ಬಂದಿದ್ದೀವಿ ಇಂಥ ಸಂದರ್ಭದಲ್ಲಿ ಈಗ ವೆಂಟಿಲೇಟರ್ಗಳ ವ್ಯವಸ್ಥೆ ಇರ್ಬೋದು ಕಿಟ್ಟಿಗಳ ವ್ಯವಸ್ಥೆ ಇರ್ಬೋದು ವೈದ್ಯರಿಗೆ ಸಿಬ್ಬಂದಿಗೆಲ್ಲ ಕೂಡ ಈ ನಿಟ್ಟಲ್ಲಿ ಯಾವ ರೀತಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂದರೆ ಎಲ್ಲೊಂದು ಕಡೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ವೆಂಟಿಲೇಟರ್ಗಳ ಬಗ್ಗೆ ಮೈಸೂರಲ್ಲೇ ಚೆನ್ನಾಗಿ ಒಂದು ತಯಾರು ಒಂದು ಕಂಪನಿ ಇದ್ದರೂ ಕೂಡ ಅವರು ಕೇವಲ ಓರಲ್ಲಾಗಿ ಆದೇಶ ಕೊಡ್ತಾರೆ ಅಥವಾ ಅವರು ಮನವಿ ಮಾಡ್ತಾರೆ ಅವರು ಬೇರೆ ಬೇರೆ ರಾಜ್ಯಗಳಿಂದ ಡಿಮ್ಯಾಂಡ್ ಬರ್ತಾ ಇದೆ ಅವರು ಕರ್ನಾಟಕಕ್ಕೆ ಸಪ್ಲೈ ಮಾಡಕ್ಕೆ ರೆಡಿ ಇದ್ದಾರೆ ಅದನ್ನು ತೆಗೆದುಕೊಳ್ಳೋಕೆ ರೆಡಿ ಇಲ್ಲ

ಒಂದೊಂದು ನೋಟಿಂಗ್ಸು ನಮ್ಗೆ ಗೊತ್ತಿದೆ ಯಾವ್ಯಾವ ಎಕ್ವಿಪ್ಮೆಂಟು ಇಲ್ಲಿಗೆ ಬಂದಿದೆ ಯಾವ ಎಕ್ವಿಪ್ಮೆಂಟ್ ಈಸ್ಕೊಳ್ತಾ ಇದ್ದಾರೆ ಅದರ ಏನು ಕ್ವಾಲಿಟಿ ವಿನೋ ಯಾವೃತಿ ಈಗಲ್ಲ ತಪ್ಪು ಕಂಡು ಹಿಡಿಯುವಂಥದ್ದು ಮಾತಾಡೋ ಅಂಥದ್ದು ಅಡಚಣೆ ಮಾಡೋಂಥದ್ದು ಅಲ್ಲ ಈಗ ಸದ್ಯಕ್ಕೆ ನಮ್ಮ ಜನನ ಉಳಿಸ್ಲೇವು ನಿಮ್ಮ ಸಹಕಾರ ಅಂತೂ ಶೇಕಡ ನೂರಷ್ಟಿದೆ ಸರ್ಕಾರದ ಕೆಲಸ ಮಾಡಬೇಕಾಗಿ ನೂರೈವತ್ತು ಹ್ಞೂ ನೂರು ಬೇಡ ನೂರೈವತ್ತಷ್ಟು ಕೊಡೋಣ ಏನು ಹೇಳಿದ್ರು ಮಾಡೋಣ

ರಾಜ್ಯ ಸರ್ಕಾರದ ಬಗ್ಗೆ ಜನರು ಎಲ್ಲೊಂದು ಕಡೆ ಇವತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಒಂದ್ ಕಡೆ ಮನೆಯಲ್ಲಿ ಇರಿ ಅಂತ ಹೇಳ್ತೀರಿ ನಿಜ ಈ ಕೊರೋನವನ್ನು ಒದ್ದೋಡಿಸ್ಬೇಕು ಅದರಿಂದ ನಮ್ಮ ಜೀವ ರಕ್ಷಿಸ್ಕೊಳ್ಬೇಕು ಅಂದ್ರೆ ಮನೆಯಲ್ಲಿ ಇರಬೇಕು ಆದರೆ ಅಗತ್ಯ ವಸ್ತುಗಳು ನಮಗೆ ಸಿಗ್ತಾನೆ ಇಲ್ಲ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನೀವು ಹೊರಗಡೆ ಬರಬೇಡಿ ಅಂತ ಹೇಳ್ತೀರಿ ಆದರೆ ಅಸ ಜ ತರಕಾರಿ ತೆಗೆದುಕೊಳ್ಳೋಕಿರಬಹುದು ದಿನಸಿ ತೆಗೆದುಕೊಳ್ಳೋಕೆ ಸರಿಯಾದ ವ್ಯವಸ್ಥೆನೇ ಮಾಡ್ತಾ ಇಲ್ಲ ಅಲ್ಲಿ ಗುಂಪು ಸೇರಬೇಡಿ ಅಂತ ಹೇಳ್ತೀರಿ ಅಲ್ಲಿ ನಮ್ಗೆ ಸರಿಯಾದ ವ್ಯವಸ್ಥೆ ಇಲ್ಲ ನಮ್ಗೆ ತೆಗೆದುಕೊಳ್ಳೋಕಾಗ್ತಾ ಇಲ್ಲ ಇದು ಜನರ ಅಳಲು ನೋಡಿ ಈಗ ನೀವು ಆ ಆ ಕಡೆ ಕಡೆ ಎಲ್ಲ ಅದೇನೋ ಸೀಲ್ ಡೌನ್ ಮಾಡ್ತಾ ಇದ್ದಾರೆ ಅಂತ ಎಸ್ ಅವ್ರು ಏನು ಬೇಕಾದ್ರೂ ಮಾಡಲಿ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇರಬೇಕು ಈ ಭಾಗದಲ್ಲಿ ನಾವು ಸೀಲ್ ಡೌನ್ ಮಾಡಿದ್ರೆ ಜನ ಏನು ಅವ್ರಿಗೆ ಅಗತ್ಯ ವಸ್ತುಗಳನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅವರು ನಾವು ಆಲ್ಟರ್ನೇಟಿವ್ ಏನು ಮಾಡಿದ್ದೀವಿ ಅವ್ರಿಗೇನು ಮಾರ್ಗದರ್ಶನ ಮಾಡಿದೀವಿ ಅವ್ರಿಗೇನು ಅನೌನ್ಸ್ಮೆಂಟ್ ಮಾಡಿದ್ದೀವಿ ಅವ್ರಿಗೇನು ತಿಳುವಳಿಕೆ ಏನು ಕೊಟ್ಟಿದ್ದೀವಿ ಜನ ಸುಮ್ಮ ಸುಮ್ಮನೆ ಓಡಾಡೋಕ್ಕಿಚೆ ಬರ್ತಾರಾ ಇಂಥ ಸಂದರ್ಭದಲ್ಲಿ ಏನೋ ಅವ್ರಿಗೆ ಎಮರ್ಜೆನ್ಸಿ ವಿಚಾರ ಆಗ್ತದೆ ಏನೋ ತೊಗೊಳ್ಬೇಕು ಮತ್ತೊಂದು ಎಲ್ಲ ಬಡಬಡಬೇಡ ಅಂತ ಒಡೆದಾಕ್ಬಿಟ್ರೆ ಅವ್ರಿಗೆ ಸರಿಯಾದ ಸಿ ಬೇಸಿಕ್ ಓಕೆ ನೀನು ಏರ್ ಕಟ್ ಮಾಡಬೇಡ ಅಂತ ಹೇಳ್ತಾ ಇರಿ ಪಾಪ ಏರ್ ಕಟ್ ಮಾಡಿಸ್ಕೋಬೇಕು ಅಂತಾರೆ ಓಕೆ ಏರ್ ಕಟ್ ಮಾಡಿದವರು ಎರಡು ದಿನ ಇರ್ಬೋದು ಅವರು ಅದು ಬೇರೆ ವಿಚಾರ ಆದರೆ ಬೇಸಿಕ್ ಎವ್ರಿ ಡೇ ಹದಿನೇಳು ದಿನ ಆಗಿದೆ ಹತ್ತು ಇಪ್ಪತ್ತು ದಿನ ಆಗಿದೆ ಇಂಥ ಸಂದರ್ಭದಲ್ಲಿ ಏನಾಗಬೇಕು ಅವ್ರ ಬದುಕು ಏನಾಗಬೇಕು ಎಲ್ಲಿ ನಾವು ಬಿಡಬೇಕು ಎಲ್ಲಿ ಬಿಡಬಾರ್ದು ಇದನ್ನೆಲ್ಲ ಲೆಕ್ಕಾಚಾರ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇಟ್ಕೋಬೇಕು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇಟ್ಕೊಳ್ಳಿಲ್ಲ ಅಂದ್ರೆ ಏನೂ ಆಗೋದಿಲ್ಲ ಈಗ ಕೆಲವರು ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ ಪಾಪ ರಾಜಕೀಯ ಕಾರಣಗಳಿಗೆ ಎಲ್ಲೋ ಇದ್ದಂಥವ್ರು ಎಲ್ಲೋ ಬಂದು ಮಂತ್ರಿಗಳಾಗಿದ್ದಾರೆ ಭಾಳ ದೊಡ್ಡ ಜವಾಬ್ದಾರಿ ಅವ್ರ ಮೇಲೆ ಇದೆ ಒಬ್ಬರು ಸಹಕಾರ ಮಂತ್ರಿ ಇದ್ದಾರೆ ಕೃಷಿ ಮಂತ್ರಿ ಇದ್ದಾರೆ ಹಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿ ಇದ್ದಾರೆ ಈ ಮೂರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ರೈತರು ಬೆಳೆದಂಥ ಬೆಳೆಗಳು ಮಾರ್ಕೆಟಿಗೆ ತರೋಕೆ ಆಗ್ತಾ ಇಲ್ಲ ಅಲ್ಲಿ ಹೊಲದಲ್ಲೇ ನಾಶ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಗ್ರಾಹಕರಿಗೆ ಬೆಲೆ ಜಾಸ್ತಿ ಆಗ್ತಾ ಇದೆ ಇಲ್ಲ ಪ್ರಾಬ್ಲಮ್ಮು ಈ ಪಡಿತರ ಅಂತೂ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಯಾರೋ ಉಳ್ಳವರೇ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮೂಟೆಗಟ್ಟಲೆ ಹಾಕಿ ಬಡವರು ಸಿಗ್ತಾ ಇಲ್ಲ ಈ ಹೇಗೆ ಈ ಥರ ಆದರೆ ಅಂತ ಹೇಳಿ ಸಿ ನೋಡಿ ಅವ್ರ ಸರ್ಕಾರದ ಇಂಟರ್ನಲ್ ಪ್ರಾಬ್ಲಮ್ಸು ಯಾರ್ಯಾರು ಏನೇನು ಆಗ್ತಾರೆ ಮುಂದಕ್ಕೆ ಅಂತ ನನಗೆ ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ ಅವರು ಭಾಳ ವಿಧಿ ಪಕ್ಷನೇ ಪಾಪ ಈ ಒಂದು ನಮ್ಮ ಡಿವಿಜಿಯದೊಂದು ಒಂದು ಮಾತಿದೆ ಉತ್ತ ಯಾರೋ ಕಟ್ತಾರೆ ಉದ್ದ ಕಟ್ಟಿದ್ದು ಇರುವೆಗಳು ಗೆದ್ದಲು ಗೂಡು ಗೆದ್ದಲು ಕಷ್ಟಪಟ್ಟು ದೊಡ್ಡ ಗೂಡು ಕಟ್ತದೆ ತಿರ್ಗ ಯಾವುದೋ ಒಂದು ಒಳಗಡೆ ಸೇರ್ಕೊಳ್ತದೆ ಅಂಥೇಳಿ ಒಂದು ಮಾತಿದೆ ಅದು ನನಗೆ ಹೇಳೋದು ಬೇಡ ಸೊ ಹಂಗೆ ಪಾಪ ಯಾರೋ ಮನೆ ಕಟ್ಟಿದ್ದಾರೆ ಬಟ್ ನಾನು ನಮ್ಗೆ ಹೇಳೋದು ದಿಸ್ ಶುಡ್ ನಾಟ್ ಬಿ ಮಿಸ್ಯೂಸ್ಡ್ ಈಗ ನನಗೆ ಗೊತ್ತಿದೆ ಅಕ್ಕಿ ಒಂದು ಕಡೆಯಿಂದ ಬರ್ತಾಯಿದೆ ಅಕ್ಕಿ ಒಂದು ಕಡೆಯಿಂದ ಇದೆ ಕೆಲವು ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಡ್ತಾರೆ ಏ ನೀನು ಒಂದು ಲೋಡ್ ಬರಬೇಕು ಅಂತ ಅದು ಬೇರೆ ಕಡೆಗೆ ಹೋಗ್ತಾ ಇದೆ ಅದು ಪಾಲಿಶು ಇದೆ ತಿರ್ಗ ಒಂದು ರೀಬ್ಯಾಗ್ ಆಗ್ತಾಯಿದೆ ರೀಬ್ಯಾಗ್ ಆಗಿ ಅದು ಬೇರೆಯೊಬ್ಬರು ಮಂತ್ರಿ ಹೆಸರಿನಲ್ಲಿ ಅವ್ರ ಕ್ಷೇತ್ರದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಲಿಕ್ಕೆ ಹೊರಟಿದೆ ಅದು ಯಾವುದು ಸರ್ಕಾರಿ ಅಕ್ಕಿ ಅದು ಕೂಡ ನಮ್ಮ ಹತ್ರ ಮಾಹಿತಿ ಇದೆ

ನೀವು ಪಕ್ಷದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನೀವು ಒಂದು ಟಾಸ್ಕ್ ಫೋರ್ಸ್ ಮಾಡಿದರೆ ನಿಮ್ಮ ಟಾಸ್ಕ್ ಫೋರ್ಸ್ ಹೆಂಗೆ ಕೆಲಸ ಮಾಡ್ತದೆ ಜನಗಳ ಜೊತೆಗಿದೆ ನಮ್ಮ ಟಾಸ್ಕ್ ಫೋರ್ಸ್ ಇಸ್ ವೆರಿ ಸಿಂಪಲ್ ಒಂದು ಕಡೆ ಡಾಕ್ಟರ್ಸ್ ಮತ್ತು ಫಾರ್ಮರ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ಸ್ ಒಂದು ಐದಾರು ಜನ ಕಾರ್ಯಕರ್ತ ಒಂದು ಟಾಸ್ಕ್ ಫೋರ್ಸ್ ಇನ್ನೊಂದು ಟಾಸ್ಕ್ ಫೋರ್ಸು ನಮ್ಮ ಪ್ರತಿಯೊಂದು ಏನಪ್ಪ ಅಂದರೆ ಪ್ರತಿ ಜಿಲ್ಲೆಯಲ್ಲಿ ವಾರ್ ರೂಮ್ ಏನೇನು ಆಗ್ತಾಯಿದೆ ಅಂತ ನಮ್ಮ ಪಕ್ಷದ ಅಧ್ಯಕ್ಷರು ಬೇರೆಯವ್ರನ್ನಿಟ್ಟು ಏನೇನು ಇಂಪ್ಲಿಮೆಂಟ್ ನಾವು ಕೆಲವು ಡೈರೆಕ್ಷನ್ಸ್ ಹೇಳಿದೀವಿ ಏನೇನು ಸಹಾಯ ಮಾಡ್ಬೋದು ನಿಮ್ಮ ಸ್ವಂತ ಹಿತಿಂದ ಯಾರ ಹತ್ರನೂ ಉಸೂಲಿ ಮಾಡಿದೆ ನಮ್ಮ ಶಾಸಕಗಳಿಗೆ ನಮ್ಮ ಕಾರ್ಯಕರ್ತರಿಗೆ ನೇರೋ ಕೆಪಿಸಿಸಿ ಕೊಡಬೇಕು ಅಂತ ಹೇಳ್ತೀವಿ ಆ ಲೋಕಲ್ಗೆ ಕೆಲವರೆಲ್ಲ ಉಸೂಲಿಗಿಸಲಿ ಬಲವಂತ ಗಿಲ್ವಂತ ಒಬ್ಬರ ಹತ್ರನೂ ಮಾಡೋಂಗಿಲ್ಲ ಶಾಸಕರುಗಳು ಹೇಳಿದ್ವಿ ಒಂದು ಲಕ್ಷ ಕೊಡಬೇಕು ಮಾಜಿ ಮಂತ್ರಿಗಳು ಒಂದು ಲಕ್ಷ ಕೊಡಬೇಕು ಮಾಜಿ ಶಾಸಕರು ಇಷ್ಟು ಕೊಡಬೇಕು ಅಂತ ಹೇಳಿದೀವಿ ಅವರು ಅವ್ರ ಸ್ವಯ ಇಚ್ಛೆಯಿಂದ ಕೊಡ್ತಾನೆ ಕೊಡ್ತಾ ಇದ್ದಾರೆ ಅದನ್ನು ನಾವು ಒಂದು ಕಮಿಟಿ ಮುಂದೆ ಇಡ್ತೀನಿ ಈ ಹಣನ ಏನು ಮಾಡಬೇಕು ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡೋದಿಲ್ಲ ಕಮಿಟಿ ಮುಂದೆ ಇಡ್ತೀನಿ ಅವರು ಚರ್ಚೆ ಮಾಡ್ತಾರೆ ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲ ಸೇರಿ ಚರ್ಚೆ ಮಾಡ್ತಾರೆ ಐ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್ ನಾನಾಗ ನಂಗೆ ತೀರ್ಮಾನ ಮಾಡೋಕ್ಕೆ ಹೋಗೋದಿಲ್ಲ ಸೊ ಅವ್ರಿಗೆ ಬಿಡ್ತೀನಿ ಅದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅದನ್ನು ಮಾಡ್ತಾರೆ ಎರಡನೇ ವಿಚಾರ ನಮ್ಮ ಸಂಬಳಗಳ ವಿಚಾರ ಸ ಸ್ಟೇಟ್ ಗೌರ್ಮೆಂಟ್ ಒಂದು ತೀರ್ಮಾನ ಅದಕ್ಕೆ ನಾವು ಸಹಮತ ಕೊಟ್ಟಿದ್ದೀವಿ ಯಡಿಯೂರಪ್ಪನವ್ರ ಮಾತಿಗೆ ಸಹಮತ ಕೊಟ್ಟಿದ್ದೀವಿ ಮೂರನೇದು ಆ ನಮ್ಮ ಟಾಸ್ಕ್ ಫೋರ್ಸು ನಾನು ಎರಡೂ ಸೇರಿ ನಮ್ಮೆಲ್ಲ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ನಮ್ಮ ಲೀಡರ್ಸ್ ಹತ್ರ ಮಾತಾಡ್ತಾ ಇದೀವಿ ಅಲ್ಲಿಂದ ರಿಪೋರ್ಟ್ ತರಿಸ್ಕೊತಾ ಇದ್ದೀವಿ ಸರ್ಕಾರ ಏನು ಕೆಲಸ ಮಾಡ್ತಾಯಿದೆ ವಿರೋಧ ಪಾರ್ಟಿಯವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ಆಳ್ತ ಪಾರ್ಟಿಯವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ನೀವೇನು ಕೆಲಸ ಮಾಡ್ತಾಯಿದ್ದೀರಿ ಎಲ್ಲ ವಿತ್ ವಿಡಿಯೋಸ್ ವಿತ್ ರಿಪೋರ್ಟ್ಸ್ ನನಗೆ ಬರಬೇಕು ಅಂತ ಹೇಳಿದೆ ಸುಮ್ಮನೆ ಏನೋ ನಿಮ್ಮ ಮೇಲೆ ಏನೋ ಒಂದು ಚಾಡಿ ಹೇಳ್ಬಿಟ್ಟು ನಿಮ್ಮ ಟಿ ವಿಯವರು ಯಾರೋ ಒಬ್ಬ ಲೀಡ್ರುಗಳು ಹಿಂಗೆ ಹೇಳ್ದ ಅಂತ ಅವ್ನ ಮಾತ್ರ ನಾನು ಕೇಳಕ್ಕೆ ನಾಡ್ತಾರೆ ನಿಂಬಾವಳಿಯವ್ರದ್ದು ನಿಂಬಾವಳಿ ಕ್ಷೇತ್ರ ಅವರು ಇದನ್ನು ಎಮ್ ಎಲ್ ಎ ಅಷ್ಟೇ ನನ್ನಂಗೆ ನನ್ನಂಗೆ ಎಮ್ ಎಲ್ ಎ ಅವರು ಪಾರ್ಟಿ ವೈಸ್ ಪ್ರೆಸಿಡೆಂಟು ಏನೋ ಆಗಿರ್ಬೋದು ಅವ್ರೇನು ಮಾಡಿದ್ರು ಕಾರ್ಪೊರೇಷನ್ ಅವರು ಲೇಬರ್ ಇಲಾಖೆಯವರು ಕೊಟ್ಟಿದ್ದರು ಐಸ್ಕಾನ್ ಅವರು ಏಳ್ನೂರು ರೂಪಾಯಿಗೆ ಒಂದು ಪ್ಯಾಕೆಟು ಅವ್ರಿಗೇನು ಮಾಡಿಸಿದ್ರು ಅವ್ರು ಇಸ್ಕಾ ಒಂದು ಅಕ್ಷಯ ಪಾತ್ರದೊಂದು ಹಾಕ್ಕೊಂಡು ಸ ಕರ್ನಾಟಕ ಸರ್ಕಾರದ ಒಂದು ಸಿಂಬಲ್ ಹಾಕಿ ಒಂದು ಬಾಕ್ಸ್ ಮಾಡಿ ಕೊಟ್ಟರು ಅದನ್ನೇನು ಮಾಡಿದ್ರು ಇವರು ಕಲೆಕ್ಟ್ ಮಾಡಿಕೊಂಡ್ರು ಅವ್ರ ಫೋಟೋ ಮೋದಿಯವ್ರ ಫೋಟೋ ಇನ್ನೊಂದು ಯಡಿಯೂರಬ್ನ ಫೋಟೋ ಹಾಕ್ಕೊಂಡು ಇವರೇ ಅದಕ್ಕೆ ಹಂಚ್ಬಿಟ್ಟು ಇವ್ರಿಗೂ ಅದರಲ್ಲಿ ರಾಜಕ ಬಡ ಜನರಿಗೆ ಅನ್ನ ಕೊಡೋದ್ರು ರಾಜಕೀಯ ಮಾಡಬೇಕಾಗಾದ್ರೆ ವಿಡಿಯೋ ಮಾಡಿಸಿದ್ದೀನಿ ಎಲ್ಲಿ ಪ್ರಿಂಟ್ ಆಗ್ತಾ ಇದೆ ಅಂತ ಗೊತ್ತಿದೆ ವಿಡಿಯೋ ಮಾಡಿಸಿದ್ದೀನಿ ಇವರೇ ಎತ್ಕೊಂಡೋಗಿ ಅಂಚಾ ಇದ್ದಾರೆ ನಾನು ಇದು ನಿಮ್ಮಂಗೆ ನಿಮ್ಮ ಟಿ ಇಲ್ಲಿಗೆ ಹೇಳಿದೆ ನಾನು ಯಾವುದೋ ನಿಮ್ಮ ಕೊಲ್ಲಿಗೆ ಟಿ ವಿಲಿ ಹೇಳಿದೆ ನಾನು ಒಂದು ಲೆಟ್ರ್ ಬರದೆ ನಮ್ಮ ವೀಡಿಯೋ ತರಿಸ್ದೆ ಆಮೇಲೆ ಸ್ಟಾಪ್ ಆಗಿದೆ ಇದು ಆಮೇಲೆ ಈಗ ತಿರ್ಗಿ ಅದನ್ನು ಇರೋದು ಒಂಥರ ವೀಡಿಯೋ ಇದೆ ಏನು ಹ್ಞೂ ಹ್ಞೂ ಏನು ವೋಟ್ ಇದರಿಂದ ಎಲ್ಲರೂ ಊಟ ಈ ಸರ್ವಿಸ್ ನಿಮ್ಮ ಕೈಯಿಂದನೇ ಮಾಡಿ ಏನೀಗ ಒಂದು ಹತ್ತು ಲಕ್ಷ ಹೋಗ್ಬೋದಪ್ಪ ಏನು ಇಡೀ ದೊಡ್ಡ ಕ್ಷೇತ್ರ ಯಾರಿಗೂ ಹೇಳಿದ್ರೆ ಕೊಡ್ತಾರೆ ಏನೊಂದು ಹತ್ತು ಲಕ್ಷ ತಗೊಂಡ್ ಬನ್ನಿ ಹಂಚಿ ನಿಮ್ಮ ಹೆಸರು ಹಾಕೊಳ್ಳಿ ನಿಮ್ಮ ಫೋಟೋನು ಹಾಕೊಳ್ಳಿ ಇನ್ನು ಯಾರ್ದಾರು ಇದ್ರೆ ನಿಮಗೆ ಬೇಕಾದವ್ರ ಫೋಟೋನು ಹಾಕ್ಕೊಟ್ಟು ಇದಕ್ಕೆ ಒಳ್ಳೆ ಅವಕಾಶ ಸಿಗಲ್ಲ ಸೇವೆ ಮಾಡುವಂತ ನಮಗೆ ಅದರೇನು ತಗರಲ್ಲೇನಿಲ್ಲ ಎಲ್ಲರೂ ಹೋಲಿಸ್ಲಿ ಸರ್ಕಾರದ್ದು ಆ ಅಕ್ಷಯ್ ಪಾತ್ರೆಯವರು ಅವ್ರದ್ದೇನೋ ಬಿಡಿ ಇಟ್ ಇಸ್ ಅ ಸೋಷಿಯಲ್ ಆರ್ಗನೈಸೇಷನ್ ನನ್ನೇನು ತಗರಲ್ಲೇನಿಲ್ಲ ಅದ್ರಲ್ಲಿ ನನಗೂ ಅವ್ರಿಗೂ ಬೇಕಾದಷ್ಟು ಡಿಫ್ರೆನ್ಸ್ ಇರ್ಬೋದು

ಭಾಳ ಮ್ಯಾಗ್ನಾಮಿಟಿ ಇರಬೇಕು ಯಾರು ಕೆಟ್ಟೆಸು ಇದು ಅವ್ರ ಪಕ್ಷಕ್ಕೆ ಕೆಟ್ಟಕ್ಕೆ ಓಲೆ ಅವ್ರ ಪ್ರೈಮ್ ಮಿನಿಸ್ಟರ್ ಅವ್ರು ಹೆಂಗೆ ಮಾಡು ಅಂತ ಕೂತ್ಕೊಂಡ್ರೆ ಕೂತ್ಕೊತಾ ಇದ್ದೀವಿ ನಿಂತ್ಕೊಂಡು ನಿಂತ್ಕೋತಾ ಇದ್ದೀವಿ ಬೆಳೆ ಲೈಟ್ ಹಿಡಿಯಪ್ಪ ಅಂದ್ರೆ ಲೈಟ್ ಹಿಡಿತಾ ಇದ್ದೀವಿ ಚಪ್ಪಾಳೆ ಹೊಡೆ ಚಪ್ಪಾಳೆ ಹೊಡಿತಾಯಿದ್ದೀವಿ ನಾವು ಹಂಗಿರುವಾಗ ವಿರೋಧ ಪಾರ್ಟಿಯವರು ಆ ರೀತಿ ಸಹಕಾರ ಕೊಡ್ತಿರ್ಬೇಕಾರೆ ಎಲ್ಲೂ ಉಸಿರೈತಿಲ್ಲ ನಾವು ಲಾಕ್ಡೌನ್ ಮಾಡೋ ಫೋರ್ ಅವರ್ಸಲ್ಲಿ ಲಾಕ್ಡೌನ್ ಮಾಡಿದ್ದೀವಿ ನಾಲ್ಕು ದಿನ ನಿಂತು ಲೈಟ್ ಹತ್ತು ಅಂತ ನಾಲ್ಕು ದಿನ ಟೈಮ್ ಕೊಟ್ಟರೆ ಎಲ್ಲರೂ ಲೈಟ್ ಹತ್ತಿದ್ದಾರೆ ಆಲ್ಮೇ ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇದು ಇದು ರೇವಣ್ಣನ ಹೆಂಗೆ ಇಟ್ಕೊಂಡಿದ್ದಾನೆ ನಮ್ಮ ಎಚ್ ಎಂ ಎಚ್ ಡಿ ರೇವಣ್ಣ ಎರಡು ದೀಪ ನೋಡ್ತಾ ಇದ್ದೆ ಮನೆ ಒಳಗೆ ಯಾರು ಇಲ್ಲದೆ ಹೋದ್ರು ಎರಡು ದೀಪ ಇಟ್ಕೊಂಡು ಕೂತಿದ್ದಾರೆ ಅಷ್ಟು ವಿರೋಧ ಪಾರ್ಟಿಯವರು ಎಲ್ಲ ಸಹಕಾರ ಕೊಡ್ತಾ ಇದಾರೆ ನಮ್ದೇನು ಏನಿಲ್ಲ ಎಲ್ಲ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಓಟ್ ಹಾಕ್ಬೇಕಾರೆ ಇವನು ಬ್ಯಾ ಇದು ಹಾಕ್ಕೊಂಡಿದ್ದಾನೆ ಯಾರು ಓಟ್ ಹಾಕಿದ್ದಾನೆ ಯಾರು ಬಿಟ್ಟಿದ್ದಾನೆ ಯಾರು ಗೊತ್ತಿದ್ಯಾ ಯಾರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಜನ ಎಲ್ಲ ಅವರು ಬರೀ ಬಾಲ್ಕನಿಲಿ ಬಂದ್ ಇಡೀರಿ ಅಂತಂದ್ರು ನಾವು ಬಾಲ್ಕನಿ ನಮ್ಮ ಜನ ಎಲ್ಲ ರೋಡಲ್ಲಿ ಇರೋರು ನಮ್ಮಲ್ಲಿ ಯಾರ ಹತ್ರನೂ ಬಾಲ್ಕನಿ ಇಲ್ಲ ನಮ್ಮ ಜನ ಹತ್ರ ಯಾರು ಬಾಲ್ಕನಿ ಇಲ್ಲ ಬಾಲ್ಕನಿಲ್ಲಿ ಬಂದು ನಿತ್ಕೋಬೇಕು ಅಂದ್ರು ಇರೋರಲ್ಲ ಮಾಡಿ ಮಾಡಿ ಮೇಲೆ ಇರೋರು ಮಾಡಿ ಮೇಲೆ ಇರೋರಲ್ಲ ಅವರು ನೋಡ್ಬಿಟ್ಟು ಆ ತರ ಅಂದ್ಕೊಂಡಿರ್ಬೇಕು ನಮ್ ನಮ್ ಜನ ಎಲ್ಲ ಪಾಪ ಪಡಿಸಲು ಅಲ್ಲಿ ಅಂದ್ರೂ ದಿಸ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಅವ್ರಿಗೂ ನಮಗೂ ಸೊ ಈಗ ನಮ್ದೇನು ತಗೋಲ್ಲ ಏನಿಲ್ಲ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಪ್ರಮುಖವಾದ ವಿಚಾರ ಅಂತಂದರೆ ಈ ಎಲ್ಲ ಕಡೆ ಈಗ ಕೊರೋನಾ ಕರೋನಾ ಸರ್ಕಾರ ಕೂಡ ಅದರ ಕಡೆನೇ ಸ್ಪೆಷಲ್ ಫೋಕಸ್ ಮಾಡಿದೆ ಮಾಡಲಿ ಆದರೆ ಇತರ ಆರೋಗ್ಯ ಸೇವೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಇವತ್ತು ಅನೇಕರು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದಾವೆ ಬೆಂಗಳೂರಂಥ ಮಹಾನಗರದಲ್ಲಿ ಕ್ಲಿನಿಕ್ಗಳೆಲ್ಲ ಕೂಡ ಮುಚ್ಚೋಗ್ಬಿಟ್ಟಿದ್ದಾವೆ ಖಾಸಗಿ ಕ್ಲಿನಿಕ್ಗಳು ಒಂದು ಜ್ವರ ಬಂದರೂ ತೋರಿಸ್ಕೊಳ್ಳೋಕ್ಕಾಗದೇ ಆಗದೆ ಇರುವಂಥ ಪರಿಸ್ಥಿತಿ ಮತ್ತು ಆ ಜ್ವರ ಕಾಣಿಸಿಕೊಂಡಾಗ ಆತಂಕ ಬೇರೆ ಒಂದು ಸೀನಿದ್ರು ಕೆಮ್ಮಿದ್ರು ಜ್ವರ ಬಂದರೂ ಇದು ಜನಕ್ಕೆ ಆತಂಕ ಬೇರೆ ತಾವೇನೋ ಒಂದು ಟೀಮ್ ಮಾಡಿದೀವಿ ಡಾಕ್ಟರ್ಸ್ ಟೀಮ್ ಅಂತ ಹೇಳಿದರೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತೇಳಿ ನಾನೊಂದು ಡಾಕ್ಟರ್ ಟೀಮ್ ನಮ್ಮ ಸೆಲ್ಲಿದೆ ಒಂದು ನೂರು ಚಿಲ್ಲರ ಜನ ಡಾಕ್ಟರ್ಸ್ ಇದ್ದಾರೆ ಅವ್ರದ್ದೆಲ್ಲ ಲೈನ್ಸ್ ಇದೆ ಅವರು ಪ್ರತಿಯೊಬ್ಬರಿಗೂ ದಿನ ಒಂದು ನೂರು ಕಾಲು ಇಪ್ಪ ಐವತ್ತು ಕಾಲು ಇಪ್ಪತ್ತು ಕಾಲು ಹತ್ತು ಕಾಲು ಇವೆಲ್ಲ ಬರ್ತಾಯಿದೆ ಅವರು ಹಂಗೆ ಅಡ್ವೈಸ್ ಕೊಡ್ತಾಯಿದ್ದಾರೆ ಅವ್ರಿಗೆ ಏನೇನು ಬೇಕು ಎಲ್ಲ ಮಾಡ್ತಾಯಿದ್ದಾರೆ ಈ ಮಧ್ಯದಲ್ಲಿ ಬ್ಲಡ್ ಇಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಯಿತು ಪೇಪರಲ್ಲೂ ಬಂದಿತ್ತು ನಾನು ಕೆಲವು ಆಫೀಸರ್ಸ್ ಹತ್ರ ಎಲ್ಲ ಮಾತಾಡಿದೆ ಡಾಕ್ಟರ್ಸ್ ಹತ್ರ ಮಾತಾಡಿದೆ ನಾನು ಒಂದು ಕಾಲ್ ಕೊಟ್ಟಿದ್ದೀನಿ ನೀವೆಲ್ಲ ಬ್ಲಡ್ ಕೊಡಲಿಕ್ಕೆ ಸಜ್ಜಾಗಿ ಆ ಬ್ಲಡ್ ಬ್ಯಾಂಕ್ಗಳೆಲ್ಲ ಅಪ್ರೋಚ್ ಮಾಡಿ ಎಲ್ಲ ಮಾತಾಡ್ತಾ ಇದ್ದೀನಿ ಮಾತಾಡಿ ಅವ್ರಿಗೆಲ್ಲ ಡೈರೆಕ್ಷನ್ಸ್ ಕೊಡ್ತೀನಿ ಯಾರು ಯಾಕೆಂದ್ರೆ ಮನೆ ಪಾಪ ಮಿಲ್ಟ್ರಿಗೆ ಹೋಗ್ಬಿಟ್ಟು ಬೆಡ್ ತೊಗೊಂಡು ಬಂದಾರೆ ನೂರು ಮೂವತ್ತು ಬಾಟ್ಲು ಎಮ್ ಇ ಜಿ ಸೆಂಟ್ರಲ್ಲ ಎಲ್ಲ ಹೋಗಿ ತೆಗೆದುಕೊಂಡು ಬಂದಿದ್ದಾರೆ ಯಂಗ್ಸ್ಟರ್ಸು ಸೊ ಆರೋಗ್ಯವಂತವಾಗಿರೋರಿಗೆ ಕುಡಿಯುತ್ತೆ ಹೇಳಿದ್ದೇವೆ ಸೊ ನಮ್ಮ ಮೆಡಿಕಲ್ ಟೀಮು ಕೂಡ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನಮ್ಮದು ಸಿ ಇಡೀ ನಾವು ಆಕಾಶಕ್ಕೆ ನಾವು ಕೌಶಕ್ ಆಗೋಲ್ಲ ಯಾಕಂದ್ರೆ ಜನ ಎಲ್ಲ ಗಮನಿಸ್ತಾ ಇದಾರೆ ಯಾರು ನಮ್ ಜೊತೆ ಇವತ್ತು ನಾವು ಓಟ್ ಹಾಕಿ ಕಳಿಸಿದೀವಲ್ಲ ಯಾರ ನಮ್ ಜೊತೆ ಇದಾರೆ ಸರ್ಕಾರ ಇದೆಯಾ ಎಂ ಎಲ್ ಎಸ್ಟರ್ ಎಲ್ಲ ಗಮನಿಸ್ತಿದ್ದಾರೆ ಆಮೇಲೆ ಈಗ ಈ ಲಾಕ್ ಡೌನ್ ಏನೋ ಮುಗಿತಾ ಇದೆ ಮತ್ತೆ ಅದನ್ನು ಮುಂದುವರಿಸ್ತಾರ ಇಲ್ವಾ ಅನ್ನೋ ಒಂದು ಅನುಮಾನ ಇತ್ತು ಅದರ ನಡುವೆ ಈಗ ಸೀಲ್ ಡೌನ್ ಮಾಡ್ತಾ ಇದ್ದಾರೆ ಕೆಲವೊಂದು ಪ್ರದೇಶ ಸಂಪೂರ್ಣವಾಗಿ ಸೀಲ್ ಒಂದು ಆ ಅಗತ್ಯ ವಸ್ತುಗಳು ತೆಗೆದುಕೊಳ್ಳೋದು ಕೂಡ ಹೊರಗೆ ಬರೋಂಗಿಲ್ಲ ನಾವು ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಸಂಬಂಧಪಟ್ಟಂತಹ ಯಾರನ್ನು ಸಂಪರ್ಕಿಸಬೇಕು ಆ ದೂರವಾಣಿ ಸಂಖ್ಯೆಗಳು ಇನ್ನೂ ಕೂಡ ಏನು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇಲ್ಲ ಜನಗಳಿಗೆ ಸೊ ಏನ್ ನಮ್ಮ ಕತೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಇದಕ್ಕೆ ಏನು ಸಲಹೆ ಈ ಪ್ಲಾನ್ ಸಿಂಪಲ್ ಬಿಡಿ ಒಂದು ಅಡ್ಮಿನಿಸ್ಟ್ರೇಷನ್ ಅಂದರೆ ನೀವು ಮೇಲುಗಡೆಯಿಂದ ಬರಬೇಕು ಅಪಾಯಿಂಟಿಂಗ್ ಎನ್ ಹೆಡ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಇಂದ ಹಿಡಿದು ಯಾರು ಇದನ್ನು ನಿರ್ವಹಣೆ ಮಾಡಬೇಕು ಕೆಳಗಡೆ ಲೆವೆಲ್ ಯಾರು ಮಾಡಬೇಕು ಏನು ಎತ್ತ ಅಂತ ಅವ್ರಿಗೆ ಪ್ಲ್ಯಾನ್ ಇಲ್ಲ ನಾನು ಈಶ್ವರಪ್ಪಗೆ ಹೇಳಿದೆ ಈಶ್ವರಪ್ಪ ಅದೇನು ಮಿಸ್ಟೇಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ನನಗಿಂತ ಏನು ತೊಂದರೆ ಏನಿಲ್ಲ ಸಿ ಡ್ರಿಂಕಿಂಗ್ ವಾಟರ್ ಈಗೇನೋ ಸ್ವಲ್ಪ ಮಳೆ ಬರ್ತಾ ಇದೆ ಅಂತರ್ಜಲ ಹೆಚ್ಚಬೇಕು ಈ ಬೋರ್ವೆಲ್ಲಲ್ಲಿ ಹೋಗಿ ದಟ್ ಇಸ್ ಎ ಸಿಸ್ಟಮ್ ಹೋಗ್ತಾ ಇರಬೇಕು ನೀರು ಈಚೆ ಬರ್ತಾ ಇರಬೇಕು ಎಲ್ಲೆಲ್ಲಿ ವಾಟರ್ ಪ್ರಾಬ್ಲಮ್ ಸಿ ಜನ ಜಾಸ್ತಿ ಮನಲಿದ್ದಾಗ ನೀರು ಜಾಸ್ತಿ ಖರ್ಚಾಗ್ತದೆ ಈಗ ನಾವೇ ಹೇಳ್ತಾ ಇದ್ದೀವಿ ಏಯ್ ಕೈ ತೊಳಿಬೇಕಪ್ಪ ಅಂತ ಅವನು ಕೈ ತೊಳಿಬೇಕು ಅಂತ ಎಲ್ಲ ನಾವೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಪಾಬಾ ಅವ್ನು ಏನಿಲ್ಲದೆ ಒಂದೊಂದು ದಿನ ಕೈ ಹತ್ತು ಸತಿಗೆ ನಾವೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಎಲ್ಲ ಐ ಹಿಂಗೆ ತೊಳಿಬೇಕು ಅಂತೆಲ್ಲ ನಾವೆಲ್ಲ ಹೇಳ್ತಾ ಇದ್ದೀವಿ ಹತ್ತು ಸತಿ ತೊಳಿಬೇಕಾರೆ ಒಂದು ಸತಿ ತೊಳ್ದು ಅವನು ಮಿನಿಮಮ್ ಎರಡು ಲೀಟ್ರ್ ಬೇಕೇನು ರೀ ಕನಿಷ್ಠ ಬೇಕೇ ಬೇಕು ಯಾಕಂದ್ರೆ ಬೇಸಿಗೆ ನೀರು ಬೇರೆ ಸಿಗ್ತಾ ಇಲ್ಲ ನೀವು ಹೇಳಿದಂಗೆ ಬೇಕೇ ಬೇಕು ನೀರು ಈ ಸಂದರ್ಭದಲ್ಲಿ ಅವ್ನು ದಿನಕ್ಕೆ ಒಂದು ಐದು ಸತಿ ಯಾರು ತೊಳೆದ್ರೆ ಎರಡಿ ಐದು ಸತಿ ಯಾರು ತೊಳೆದ್ರೆ ಅವನಿಗೆ ನೀರು ಎಷ್ಟಾಯ್ತು ನೆಲ್ಲಿ ನೀರು ಅವನ ರಸ ನೀರು ಹೋಗ್ತಾನಾ ನೆಲ್ಲಿ ನೀರಿಗೆ ಹೋಗ್ತಾನೆ ಆ ನೆಲ್ಲಿ ನೀರು ಎಷ್ಟಾಯ್ತು ಮನೆಯವರು ಒಂದು ಮನೇಲಿ ಒಂದು ನಾಲ್ಕು ಇರ್ತಾರೆ ಆ ನೀರು ಎಷ್ಟು ವೇ ಆಗ್ತಿದೆ ನೀರು ಸೊ ಇವೆಲ್ಲ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಈ ಸಂದರ್ಭದಲ್ಲಿ ನಾನು ಹೇಳಿದೆ ಅವ್ರಿಗೆ ನೀವು ಜಲ್ದಿ ಇದು ಮಾಡಿ ಬೋರ್ವೆಲ್ಗಳು ತೆಗೆಸಿ ಆಮೇಲೆ ಜನ ಉದ್ಯೋಗ ಇಲ್ಲದೇ ಇದ್ದಾರೆ ನರೇಗಾದಲ್ಲಿ ಒಂದು ಅವಕಾಶ ಇದೆ ಹಳ್ಳಿ ಜನಕ್ಕೆ ಹೊರಗಡೆಯಿಂದ ವಲಸೆ ಬಂದುಬಿಟ್ಟಿದ್ದಾರೆ ತಿರುಗಿ ವಾಪಸ್ ಹಳ್ಳಿಗಳಿಗೆ ಬಂದಿದ್ದಾರೆ ಜಾಬ್ ಕಾರ್ಡ್ ಮಾಡಿಸಿಸಿ ಪ್ರೈವೇಟ್ ಕಾರ್ಡ್ ಮಾಡಿಸಿಸಿ ಇಂಡಿವಿಜುವಲಾಗೆ ಈ ನರೇಗಾಲ ಒಂದು ದೊಡ್ಡ ಶಕ್ತಿ ಇದೆ ಅವ್ರ ಮನೇಲೇ ಕೂತ್ಕೊಂಡು ಮನೆ ಕೆಲಸ ಮಾಡ್ಕೊಂಡೇ ಅವ್ನು ಭೂಮಿ ಕೆಲಸ ಮಾಡ್ಕೊಂಡೇ ಅವನು ಕೂಲಿ ತಗೋಬೋದು ನೀವು ಪ್ರತಿಪಕ್ಷವಾಗಿ ಎಚ್ಚರಿಸೋ ಕೆಲಸ ಮಾಡಿದ್ರೆ ಅವ್ರೆಲ್ಲೊಂದು ಕಡೆ ವೈಯಕ್ತಿಕವಾಗಿ ತೆಗೆದುಕೊಂಡಂ ಇತ್ತು ನಿಮ್ಮ ಹೇಳಿಕೆನ ಏ ಶಿವಕುಮಾರ್ ನಾನು ಅಲ್ಲಿ ಓಡಾಡ್ತೀನಿಲ್ಲ ನೀನು ನಿನ್ನ ಜಿಲ್ಲೆ ಎಲ್ಲಿ ನೀನು ಓಡಾಡು ಅಂತ ನಾನು ಹೇಳುವುದಿಲ್ಲ ಬಟ್ ಯು ಆರ್ ಎ ಆರ್ ಡಿ ಪಿ ಆರ್ ಮಿನಿಸ್ಟ್ರೀ ಸೇ ಫಾರ್ ದ ಸ್ಟೇಟ್ ಎಂಥ ದೊಡ್ಡ ಆರ್ಮಿ ನಿನ್ನ ಹತ್ರ ಇದೆ ಪಂಚಾಯಿತಿ ಲೈನ್ ಮೆನ್ನು ಇ ಒಗಳು ಇಂಜಿನಿಯರ್ಗಳು ಜಿಲ್ಲಾ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಎಲ್ಲ ಇದ್ದಾರಲ್ಲ ನಿಮಗೆ ನಿನ್ನ ಧ್ವನಿನ ಒಂದು ಕಡೆಯಿಂದ ಕೆಳಗಡೆ ಹೋಗಂಟಂದ ಸಿ ಪಾಲಿಟಿಕ್ಸಲ್ಲಿ ಪಂಚಾಯತ್ ಪಾರ್ಲಿಮೆಂಟ್ ಎಲೆಕ್ಟೆಡ್ ಮೆಂಬರ್ಸ್ ಎಂಥ ಆರ್ಮಿ ಇದೆ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಬಿಟ್ಟು ಎಲ್ಲ ನಿಮಗೆ ತಾಲೂಕ್ ಪಂಚಾಯತಿ ಮೆಂಬರ್ಸು ನಿಮ್ಮವರೇ ಗ್ರಾಮ ಪಂಚಾಯತಿ ಮೆಂಬರ್ಸ್ ನಿಮ್ಮವರೇ ಪಾರ್ಟಿ ಇಲ್ಲ ಪಕ್ಷ ಇಲ್ಲ ಜಿಲ್ಲಾ ಪಂಚಾಯತಿ ಇದೆ ನಿಮ್ಮ ಆಫೀಸರ್ಸ್ ಇದ್ದಾರೆ ಬೇಕಾದಷ್ಟು ಇಲಾಖೆ ನಿಮ್ ಏನಿದೆ ಸರ್ಕಾರ ಅಂದಮೇಲೆ ಎಲ್ಲ ಇಲಾಖೆಯವರು ಕೆಲಸ ಮಾಡ್ಬೋದಲ್ಲ ಯಾರಿಗೆ ಬೇಕೋ ಯು ಈ ಕನ್ ಪುಡ್ಡ ಮಂದಿ ಎಸೆನ್ಸಿಯಲ್ ಕಮ ಇದನ್ನ ಎಸ್ಮಾ ಹಾಕ್ಬೋದು ಉಪಯೋಗಿಸ್ಕೋಬಹುದು ಯಾರು ಆಫೀಸರ್ಸ್ನ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಬಹುಶಃ ಅಂದ್ರೆ ಮೂರ್ನಾಲ್ಕು ಮಂತ್ರಿಗಳಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಕೆಲಸ ಅಂದ್ಕೊಂಡ್ಬಿಟ್ಟಿದ್ದಾರೆ ಗೌರ್ಮೆಂಟ್ ನಾನು ಅಪ್ಪ ಹೇಳ್ತಾ ಇದ್ದೀನಲ್ಲ ಯಾವ ಸರ್ಕಾರಕ್ಕೂ ಒಂದು ರೂಪಾಯಿ ನೌಕರರಿಗೆ ತೆಗಿಬಾರ್ದು ಅಂತ ಹೇಳ್ತಾರೆ ಇನ್ನೂ ಬೇಕಾದ್ರೆ ಅವ್ರು ಒಂದು ಟೆನ್ ಪರ್ಸೆಂಟ್ ಜಾಸ್ತಿ ಕೊಡಲಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋದು ಬದಲು ಅಟ್ಲೀಸ್ಟ್ ಈಗ ಏಯ್ಟ್ ಅವರ್ಸು ಟೆನ್ ಅವರ್ಸು ಇನ್ನೂ ನಾಲ್ಕು ಗಂಟೆ ಜಾಸ್ತಿ ಕೆಲಸ ಮಾಡಿ ಇನ್ನೂ ನಾಲ್ಕು ರೂಪಾಯಿ ನಾಲ್ಕು ದುಡ್ಡು ಕೊಡಲಿ ದೇ ಆರ್ ದಿ ಆಥರೈಸ್ಡ್ ರೆಪ್ರಸೆಸೆಂಟೇಟಿವ್ ದೇ ಆರ್ ದಿ ರೆಪ್ರಸೆಂಟೇಟಿವ್ ದಿ ಗೌರ್ಮೆಂಟ್ ದೇ ಲವ್ ಟು ವರ್ಕ್ ಪೊಲೀಸವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಹೆಲ್ತ್ವರ್ಕ್ ಕೆಲಸ ಕೊಡಿ ಅವ್ರಿಗೆ ಬೇಕಾದ್ರೆ ಡಬಲ್ ಇನ್ಸೆಂಟಿವ್ಸು ಉಪಯೋಗಿಸ್ಕೊಳ್ಳಿ ನಿಮ್ಮ ಯಾರು ಬೇಡ ಅಂತ ಹೇಳ್ತಾರೆ ನಿಲ್ಲಿಸಿ ನಾಲ್ಕು ಡೆವಲಪ್ಮೆಂಟ್ ಕೆಲಸ ನಾಲ್ಕು ಬಿಲ್ಡಿಂಗ್ ನಿಲ್ಲಿಸ್ಬಿಡಿ ಏನು ತೊಂದರೆ ಏನಿಲ್ಲ ಇಲ್ಲ ಹೊಸ ಕೆಲಸನ ನೀವು ತೆಗೆದುಕೊಳ್ಳೋಕೋಗ್ಬೇಡಿ ಅಡ್ವರ್ಟೈಸ್ಮೆಂಟ್ ನಿಲ್ಲಿಸಿ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ ಯಾವುದೋ ಬಿಲ್ಡಿಂಗ್ ನಿಲ್ಲಿಸಿ ಅಂತ ಹೇಳಿದ್ದಾರೆ ಇಡು ಇಟ್ ಆರಂಭದಲ್ಲೇ ಫೆಬ್ರವರಿ ಟೈಮಲ್ಲೇ ಬಹುಶಃ ನಿಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ರು ಇದರ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಕೂಡ ಮಾಡಿದ್ರು ಎಲ್ಲೊಂದು ಕಡೆ ಅವತ್ತು ಕೇಂದ್ರ ಸರ್ಕಾರ ಗಂಭೀರವಾಗಿ ಇದನ್ನು ತೆಗೆದುಕೊಂಡಿರಲ್ವಂತ ಇಂಟರ್ನ್ಯಾಷನಲ್ ಫ್ಲೈಟ್ಸ್ನ ಲ್ಯಾಂಡ್ ಮಾಡೋದು ಕ್ಯಾನ್ಸಲ್ ಮಾಡೋದು ಆಮೇಲೆ ಲಾಕ್ಡೌನ್ ಘೋಷಣೆ ಇರ್ಬೋದು ಅದಕ್ಕೂ ಮುಂಚೆ ಜನತಾ ಕರ್ಫ್ಯೂ ಇರ್ಬೋದು ಒಂದು ಮೂರ್ನಾಲ್ಕು ಬಾರಿ ಜನಗಳ ಮುಂದೆ ಪ್ರಧಾನಿಗಳು ಇವತ್ತು ಕಾಣಿಸ್ಕೊಳ್ತಾ ಇದ್ದಾರೆ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಅದು ಅದಕ್ಕೂ ಮೊದಲು ಎಚ್ಚೆತ್ತುಕೊಳ್ಬೋದಾಗಿತ್ತ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬಹಳ ನಗ್ತಾ ಇದ್ದರು ಮಿನಿಸ್ಟರ್ಸ್ ಎಂ ಪೀಸ್ ಅವ್ರ ವಿಚಾರನ ಸಿ ಏನೊಂಥರ ಚಿಕ್ಕ ಮಕ್ಕಳ ಥರ ಅವ್ರೇನೋ ಒಂದು ಸಲಹೆ ಕೊಟ್ಟರೆ ಈ ಥರ ಇದೆ ಅಂತಂದರೆ ಭಾಳ ಇದು ಮಾಡ್ತಿದ್ರು ಅವ್ರಿಗೆ ಆದಂಥ ಒಂದು ಅನುಭವ ಇದೆ ಸಿ ಅವರೆಲ್ಲ ಪವರ್ ಇರಬೇಕಂದ್ರೆ ಯಾವತ್ತು ಬೇಕಾದ್ರೆ ದೇಶದ ಪ್ರಧಾನಮಂತ್ರಿ ಆಗ್ಬೋದಾಯ್ತು ರೀ ಅವ್ರ ತಾಯಿ ಎರಡು ಸತಿ ಆಗ್ಬೋದಾಯ್ತು ಇವ್ರು ಆಗ್ಬೋದಾಯ್ತು ದೇ ಆರ್ ನಾಟ್ ಫಾರ್ ಪವರ್ ಸಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಧಿಕಾರ ಇರ್ತದೆ ನಾಳೆ ಹೋಗ್ತದೆ ಅಲ್ಟಿಮೇಟ್ಲಿ ವಿ ಆರ್ ಲುಕಿಂಗ್ ಅಟ್ ಎ ಲಾಚರ್ ಆ್ಯಂಡ್ ನಮ್ಮದೇ ಆದ ಹಿಸ್ಟ್ರಿ ಇದೆ ನಾವು ಅವ್ರು ಏನೋ ಒಂದು ಸಲಹೆನ ಕೊಟ್ಟರೆ ತಿರಸ್ಕಾರ ಮಾಡಿದ್ರು ಇವತ್ತು ನಿಮ್ಮ ಕೊಲಿಗೆ ಸೀನಿಯರ್ ಕೊಲಿಗೆ ರಾಜೀಪ್ ಸರ್ದೇಸಾಯಿ ಅವ್ರನ್ನ ಟ್ವೀಟ್ ಮಾಡಿದ್ರು ನಾನು ಗಮನಿಸೇನೋ ರಾಜೀವ್ ರಾಹುಲ್ ಗಾಂಧಿ ಅವ್ರ ಮಾತನ್ನ ನಾವು ಉಡಾಫೆ ಮಾಡಿಬಿಟ್ರು ನಮ್ಮ ಜನ ಅಂತೇಳಿ ಏನು ಒಪ್ಕೊಳಕ್ಕೆ ಏನು ರಿಯಾಲ್ಟಿನ ಎಸ್ ರಾಹುಲ್ ಗಾಂಧಿ ಕೊಟ್ಟಿದ್ರು ವಿಡ್ ಹಾವ್ ಥಾಟ್ ಆಫ್ ಇಟ್ ಇವತ್ತು ಅಮೇರಿಕಾ ಏನಾಗ್ತಾಯಿದೆ ಏನು ಹೇಳ್ತಾ ಇದ್ದಾರೆ ಟ್ರಂಪ್ಗೆ ಜನ ಎಲ್ಲ ಅವರು ಯಾರಿದ್ದಾರೆ ಎಲ್ಲ ದೇಶಗಳು ಯಾರಿದೆ ಸಿ ನಮ್ಮಲ್ಲಿ ಹೇಳ್ದಿನ ಕೇಳಿ ಅಲ್ಲಿ ನಂಬರ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ನಂಬರ್ ಯಾಕೆ ತೋರಿಸ್ ಅಂದರೆ ಇಲ್ಲಿಂದ ನಾವು ಪ್ರತಿಯೊಬ್ಬರಿಗೂ ನಾವು ಇನ್ವೆಸ್ಟಿಗೇಷನ್ ಇನ್ನು ಆಗ್ತಾಯಿಲ್ಲ ಇನ್ನು ನಾವು ಎಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ನಿಮ್ಮ ಟೆಸ್ಟಿಂಗ್ ಆಗ್ತಾಯಿಲ್ಲ ಫೆಸಿಲಿಟೀಸೇ ಇಲ್ಲ ಇಲ್ಲಿ ಅಲ್ಲಿ ಸ್ವಲ್ಪ ನಂಬರ್ ಜಾಸ್ತಿ ಆಗ್ತದೆ ಜಾಸ್ತಿ ಕಾಣ್ತದೆ ಇಲ್ಲಿ ಟೆಸ್ಟಿಂಗ್ ಶುರು ಆಗೋಯ್ತು ಅಂತಂದರೆ ಎಷ್ಟು ಜನಕ್ಕೆ ಇಲ್ಲಿ ನಮ್ಮ ಹುಡುಗ ಇದೆಯೋ ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದಲ್ಲಿ ಪ್ರಭಾವಿ ನಾಯಕರು ಭಾಳ ಉತ್ಸಾಹದ ಕೆಲಸ ಮಾಡುವಂಥ ನಾಯಕರು ನೀವು ತೆಗೆದುಕೊಂಡಿರುವಂಥ ಕ್ರಮಗಳು ಕೂಡ ಹೇಳ್ತಾರೆ ಟಾಸ್ಕ್ ಫೋರ್ಸ್ ಇರ್ಬೋದು ವಾರ್ ರೂಮ್ ಇರ್ಬೋದು ಸರ್ಕಾರಕ್ಕೆ ಪರ್ಯಾಯವಾಗಿ ನೀವು ಪಕ್ಷದಲ್ಲಿ ಇಂಥ ಕೆಲಸ ಮಾಡಿ ಜನಗಳ ಜೊತೆ ಹೋಗಿ ಅಂತ ಮಾಡ್ತಾಯಿದ್ರಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದಲ್ಲಿ ಯಾವ ರೀತಿ ಸಹಕಾರ ಸಿಗ್ತಾ ಇದ್ದಾರೆ ನಾಯಕರಗಳಿಂದ ಫಸ್ಟ್ ನಾನು ಕಾರ್ಯಕರ್ತ ಹೇಳ್ತಾ ಇದ್ದೀರಾ ಮಾತ್ರ ಎಲ್ಲ ನಾಯಕರುಗಳು ನಾನು ಸೇರಿ ನಾನು ಮಾಡಿರೋದು ಎಲ್ಲರೂ ಸಹಕಾರ ಕೊಡ್ತಾರೆ ಎಲ್ಲರೂ ಸಲಹೆ ಕೊಡ್ತಾರೆ ನಾನು ಯಾರಕ್ಕಿಂತ ದೊಡ್ಡವನಲ್ಲ ಎಲ್ಲರ್ಕಿನ್ನ ಚಿಕ್ಕವನು ನಾನು ಎಲ್ಲ ಚೇರಲ್ಲೂ ಕೂತು ಅನುಭವ ಇದೆ ನನಗೆ ಎಲ್ಲರ ಚೇರ್ದ ಅನುಭವನೂ ನನಗಿದೆ ಅದರಿಂದ ನಾನು ಎಲ್ಲರೂ ಏನು ಹೇಳ್ತಾರೆ ಕೇಳಲಿಕ್ಕೆ ತಯಾರಿದ್ದೇನೆ ಎಲ್ಲರೂ ಕೊಡ್ತಾರೆ ಎಲ್ಲರ ಮೇಲೂ ನಂಗೆ ವಿಶ್ವಾಸ ಇದೆ ಯಾವ ದ್ವೇಷ ಇಲ್ಲ ಯಾವ ಬೇಜಾರಿಲ್ಲ ಯಾವ ಗುಂಪಿಲ್ಲ ಏನಿಲ್ಲ ನಾನು ಆಗಲೇ ಹೇಳಿದ್ದೀನಿ ಐ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್ ಅಂತ ಅಲ್ಲಿ ಮುಂದುವರಿಸಿ ಈಗ ನೀವು ಆಗಲೇ ಹೇಳಿದ್ರೆ ಸರ್ಕಾರದ ಹಂತದಲ್ಲಿ ಇದ್ದಾಗ ಮುಖ್ಯಮಂತ್ರಿಗಳ ಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರೋ ವೈಯಕ್ತಿಕವಾಗಿ ಏನಾದರೂ ಸಲಹೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರಿಗೆ ಈ ಹಂತದಲ್ಲಿ ಅವ್ರು ಏನು ಫೋನ್ ಮಾಡಿದ್ರೆ ಆಗ್ಬೋದು ಏನು ಕರೆದ್ರೆ ಆಗ್ಬೋದು ಸಿ ಪವರು ಬಂದಾಗ ಭಾಳ ಒತ್ತಡದಲ್ಲಿ ಕೆಲಸ ಮಾಡಬೇಕಾಗ್ತದೆ ನಮ್ಮ ಹತ್ರ ಈ ಮಿನಿಸ್ಟರ್ಸು ಎಮ್ ಎಲ್ ಎಸು ಕಾರ್ಯಕರ್ತರು ಒಂಥರ ಈ ಆಫೀಸರ್ಸ್ ಇದ್ದಾರಲ್ಲ ನೋಡಿ ಅವ್ರು ಏನೇನೋ ಹೇಳ್ಬಿಟ್ರು ಪ್ರೈಮ್ ಮಿನಿಸ್ಟ್ರ್ ಹೇಳಿದ್ರು ನಿರ್ಮಲಾ ಸೀತಾರಾಮ್ ಹೇಳಿದ್ರು ಚೀಫ್ ಪ್ರೈಮ್ ಚೀಫ್ ಮಿನಿಸ್ಟರ್ ಹೇಳಿದ್ರು ಕೂಡ ಜೀವಗಳಾಗಿಲ್ಲ ಮತ್ತೆ ಈಗ ರೈತರ ಸ್ಥಿತಿ ಏನು ಈ ಕಡೆ ಗ್ರಾಹಕರ ಸ್ಥಿತಿ ಏನು ಜನಸಾಮಾನ್ಯರ ಸ್ಥಿತಿ ಏನಾಗ ಅವ್ರು ಅವರು ಅವ್ರು ಅವ್ರ ಅಳನ್ನು ಕೇಳೋರು ಯಾರಾಗಾದ್ರೆ ರೈತನ ಪರಿಸ್ಥಿತಿಯ ದೇವರೇ ಕಾಪಾಡಬೇಕು ರೈತಂದು ಕಾಪಾಡಬೇಕು ಕಾರ್ಮಿಕ ಕೂಲಿ ಕಾರ್ಮಿಕದೊಂದು ಮಾಡಬೇಕು ಪಾಪ ಆ ಈ ನೌಕರಿ ಕೊಟ್ಟನಲ್ಲ ಅವನು ಎಲ್ಲ ಭೂಮಿ ಒಳಗಡೆ ಆಲೆ ಒಡಿಸಿದ್ರೆ ಆಗೋಯ್ತು ಅವನ ಅವನ್ನ ಎಳೆಬೇಕಾದ್ರೆ ಅವನು ಯಾರು ದೇವರು ಕಾಪಾಡಬೇಕಷ್ಟು ಇವತ್ತು ವಿಶ್ವ ಕಾರ್ಮಿಕ ಸಂಸ್ಥೆ ಹೇಳುತ್ತೆ ಭಾರತದ ಪರಿಸ್ಥಿತಿ ಭಾಳ ಆತಂಕಕಾರಿಯಾಗಿದೆ ಮುಂದಿನ ದಿನಗಳಲ್ಲಿ ನಲವತ್ತು ಕೋಟಿಗೂ ಹೆಚ್ಚು ಜನ ಬಡತನಕ್ಕೆ ಜಾರಿ ಬಿಡ್ತಾರೆ ಎಲ್ಲ ನನಗೆ ಭಯ ಏನಾಗ್ತಾ ಇದೆ ಅಂದರೆ ಗೌರ್ಮೆಂಟು ಭಾಳ ಲಿಬರಲೈಸ್ ಪಾಲಿಸಿ ಮಾಡಿ ಜನರಿಗೆ ಉದ್ಯೋಗನ ಸೃಷ್ಟಿ ಮಾಡದೆ ಹೋದರೆ ಜನರನ್ನ ಆಕ್ಯುಪೈ ಮಾಡದೆ ಹೋದರೆ ಎಲ್ಲಿ ಸೋಷಿಯಲ್ ರೈಟ್ಸ್ ಶುರು ಆಗ್ಬಿಡ್ತದ ಅಂತ ನನಗೆ ಭಯ ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ಸರ್ಕಾರ ಸಿದ್ಧವಾಗಿದೆ ಅಂತ ನಮ್ಗೆ ಅನಿಸುತ್ತಾ ಸಿ ಮಾಡ್ಬೋದು ನಥಿಂಗ್ ಇಸ್ ಇಂಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಬಟ್ ದೃಢವಾದಂಥ ಒಂದು ಸಂಕಲ್ಪ ಇರಬೇಕು ಒಂದು ಛಲ ಇರಬೇಕು ಹೆಂಗೆ ಈ ಅಧಿಕಾರ ನಾವು ಬಂದು ಕೂತ್ಕೊಳ್ಳೇಬೇಕು ಈ ಚೇರಲ್ಲಿ ಅಂತ ಚಲ ಮಾಡಿದ್ರಲ್ಲ ಆ ಛಲ ಇರಬೇಕು ಕೂತ ಮೇಲೆ ಒಂಥರ ಕುಂಡಿಸೋರ್ಗು ಒಂಥರ ಈಗ ನಮಗೆ ಹಳ್ಳೀಲಿ ನನಗೆ ಸ್ವಲ್ಪ ಅನುಭವ ಇದೆ ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ಮಂತ್ರಿ ಆಗ್ಬಿಟ್ಟೆ ನಾನು ನಮ್ಮ ಒತ್ಕೊಂಡು ಇವೆಲ್ಲ ನನಗೆ ಏನು ಮಾಡ್ತೀರಿ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಈ ಅಲ್ಲಿ ನಿಮ್ಗೆ ನಿಮಗೆ ನಿಮ್ಮ ಜನಗಳ ಮೇಲೆ ಪ್ರೀತಿ ಜಾಸ್ತಿ ನಿಮ್ಮ ಕ್ಷೇತ್ರದ ಮೇಲೆ ವಿಶೇಷವಾದ ಪ್ರೀತಿ ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ ಎಷ್ಟೋ ಜನ ಪಾಪ ನಾನು ನೋಡೋಕೆ ಬರ್ತಾರೆ ನನಗೆ ಹೊಟ್ಟೆ ಉರಿತದೆ ನೋಡಿ ನಾನು ಜೈಲಲ್ಲಿ ಇದ್ದಾಗ ಚಪ್ಪಲಿ ಹಾಕೋಕ್ಕೆ ನನಗೆ ಕಣ್ಣಲ್ಲಿ ಇರ್ಬರ್ತದ ಈ ಚಪ್ಪಲಿ ಹಾಕಕ್ಕೆ ಶಕ್ತಿ ಇಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ಖರ್ಚು ಮಾಡಿಕೊಂಡು ದೆಹಲಿ ಬಂದು ರೋಡಲ್ಲಿ ಕಾಯ್ತಾ ಇದ್ರು ಜೈಲ್ ಮುಂದೆ ಕಾಯ್ತಾ ಇದ್ರು ಕೋರ್ಟ್ ಮುಂದೆ ಕಾಯ್ತಾ ಇದ್ರು ಇದನ್ನು ನಾನು ನೋಡಿದ್ರು ಈ ಕಣ್ಣಲ್ಲಿ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಜನ ನಿಮ್ಮ ಮೇಲೆ ಜನ ಸುಮ್ಮನೆ ಮಕಾನೋಡ್ ಸಾಕು ಅಂತ ಬಂದು ಹೋದಂತ ಜನ ಇದ್ದಾರೆ ಒಬ್ರು ಅಲ್ಲ ಸಾವಿರಾರು ಜನ ಸಾವಿರಾರು ಜನ ಹೆಂಗೇನ ಋಣ ತೀರ್ಸುದು ಹೆಂಗ್ ತೀರ್ಸೋದು ಇಟ್ ಅಲ್ಲ ಈಗ ಕೆಲಸ ಮಾಡ್ತಾ ಇದ್ರ ಈ ಭಗವಂತ ಋಣ ದೊಡ್ಡ ಶಕ್ತಿ ನೀವು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಜನಗಳ ರಾಜಕೀಯ ಮಾತಾಡೋದೇ ರಾಜ್ಯದ ಜನ ಆ ರೀತಿ ಪಾಪ ಬಂದು ಇಲ್ಲಿ ಹೋರಾಟ ಮಾಡಿದ್ರು ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಸಿಷನ್ಗಳು ಹೋಗಿ ಹೋರಾಟ ಮಾಡಿಕೊಂಡು ಕೇಸ್ ಹಾಸ್ಕೊಂಡು ಎಷ್ಟು ಮಾಡಿದ್ರು ಅವ್ರಿಗೆಲ್ಲ ಗೊತ್ತು ನಾನು ಒಬ್ರತನೋ ಹತ್ತು ರೂಪಾಯಿ ದುಡ್ಡಿಸ್ಕೊಂಡಿಲ್ಲ ಮೋಸ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಅನ್ನೋದು ಅವ್ರಿಗೆಲ್ಲ ಗೊತ್ತು ಬಹುಶಃ ನೀವು ಇವತ್ತು ಅಧಿಕಾರದಲ್ಲಿ ಇದ್ದಿದ್ರೆ ಆ ಜನಕ್ಕೆ ಇನ್ನೂ ಏನೋ ಹೆಚ್ಚಿಂದ ಮಾಡ್ಬೋದಾಯ್ತು ಇಂಥ ಸಂದರ್ಭದಲ್ಲಿ ಜನ ನೀವೇ ನಿಮ್ಮ ಟಿ ವಿಗಳಲ್ಲಿ ತೋರಿಸ್ತೀವಿ ಪ್ರೊಸಿಷನಲ್ಲಿ ನಡ್ಕೊಂಡು ಒಂದು ಸಣ್ಣ ಗಲಾಟೆ ಇಲ್ಲದೆ ಅವತ್ತು ಮಾಡಿದ್ರಲ್ಲ ನಾನು ಋಣ ತೀರ್ಸೋಕೆ ಆಗ್ತದೋ ಇಲ್ಲೋ ದೇವ್ರಿಗೆ ಗೊತ್ತಿಲ್ಲ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ಅವ್ರಿಗೆ ನಾನೇನು ತಪ್ಪು ಮಾಡದೇ ರೀತಿಯಲ್ಲಿ ಅವ್ರು ಋಣ ತೀರಿಸೋಷ್ಟು ಶಕ್ತಿ ನಾನು ಕೊಡಪ್ಪ ಅಂತ ನಾನು ಇದ್ದೀನಿ ಎಷ್ಟು ಪ್ರಾರ್ಥನೆ ಮಾಡಿದ್ರು ನನಗೋಸ್ಕರ ಹೆಣ್ಮಕ್ಳು ಎಷ್ಟು ಪ್ರಾರ್ಥನೆ ಮಾಡಿದ್ದಾರೆ ಯುವಕರು ಎಷ್ಟು ಪ್ರಾರ್ಥನೆ ಮಾಡಿದ್ದಾರೆ ಹಿರಿಯರು ಎಷ್ಟು ಮಾಡಿದ್ದಾರೆ ಪಾರ್ಟಿ ಪಕ್ಷ ಬಿಟ್ಟು ಎಲ್ಲ ಜಾತಿ ಧರ್ಮ ಬಿಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರು ಸೊ ಹಾಗೆ ಈ ಪ್ರಾರ್ಥನೆನ ಈ ಪೂಜಾ ಫಲನ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಈಗಲೂ ಯಾರು ಕ್ಷೇತ್ರದಿಂದರ್ತಾರೆ ಕೊರೋನಾ ಸಂದರ್ಭದಲ್ಲಿ ಏನ್ ಕಷ್ಟ ಪಡ್ತಾರೆ ನಿಮ್ಮ ಕ್ಷೇತ್ರ ಜನ ಏನಾದ್ರು ಅವ್ರ ಕರೆಗಳು ಮಾಡೋದು ನೀವು ಸ್ಪಂದಿಸೋದು ಯಾವ ರೀತಿ ನಡೀತಾ ಇದೆ ನೋಡಿ ನಮ್ಮಲ್ಲಂತೂ ರೈತರು ಸತ ನಮ್ಮ ಕಡೆ ಅಂತೂ ತರಕಾರಿ ಬೆಳೆದವನು ಅದು ಬೆಳೆದವನು ಇದು ಬೆಳ್ದು ತಂದೆ ಆಗ್ತಾಯಿಲ್ಲ ಮನೆಯ ಗೂಡುಗೆ ಹೋಗಿದೆ ನನಗೆ ಒಂದು ತಿಂಗಳಿಂದ ನನಗೆ ಆರು ಸಾವಿರ ಆರ್ನೂರು ರೂಪಾಯಿ ಬಂದ್ಬಿಡ್ತು ಬಿಲ್ಲು ನಮ್ಮವನು ಆರು ಲಕ್ಷ ತಂದ್ಕೊಡ್ಬಿಡ ನನಗೆ ಒಂದು ಬೆಳೆದು ನಾನು ಅಯ್ಯೋ ಖುಷಿಯಾಗ್ಬಿಟ್ಟೆ ನಾನು ನಾನು ಒಂದಷ್ಟ್ರೇಷ್ಮೆ ಹಾಕಿದ್ದೀನಿ ಏನಪ್ಪ ಸ್ಟೋನ್ ಬಂದ್ಬಿಡ್ತು ಅಂತ ಚೇನಲ್ಲಿ ನಿಂತೋಯ್ತಲ್ಲ ಬಂದ್ಬಿಡ್ತು ತಕ್ಷಣ ಆಮೇಲೆ ತಿರ್ಗಿ ಇನ್ನೊಂದು ಸರ್ತಿ ಇನ್ನೂರು ರೂಪಾಯಿ ಆಗೋಯ್ತು ಅದನ್ನು ಪರ್ಚೇಸ್ ಮಾಡೋರ್ಗತಿ ನೆನೆ ನನ್ನ ತಮ್ಮ ಏನು ಮಾಡಿದಾನೆ ಇದನ್ನು ಹಣ್ಣು ಎಲೆಕೋಸು ಇವನ್ನೆಲ್ಲ ಆತನೇ ಹೋಗಿ ಅದೆಷ್ಟೋ ಒಂದಷ್ಟು ಎಕರೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಜನರಿಗೆ ಇದ್ದಾನೆ ಈ ಅಕ್ಕಿ ಇದನ್ನೆಲ್ಲ ಕೊಡೋದು ಬಿಟ್ಬಿಟ್ಟು ಇಲ್ಲ ನಾವು ಪ್ರಸಾರ ಮಾಡಿದ್ವಿ ದೃಶ್ಯಗಳನ್ನು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಕೂಡ ಹೇಳಿದ್ವಿ ನಾವು ಯಾಕಂದರೆ ಆ ಪ್ರತಿಯೊಬ್ಬ ಜನಪ್ರತಿನಿಧಿ ಕೂಡ ಆ ಕೆಲಸ ಮಾಡಬೇಕಾಗುತ್ತೆ ಎಲ್ಲಿ ದುಡ್ಡು ಎಲ್ಲಿ ಅಂತ ಅವನು ಏನೋ ಒಂಥರ ಹುಚ್ಚಿಂತರ ಅವನು ವ್ಯವಹಾರ ಹೋಗಿ ಒಂದು ಅವ್ರ ಸ್ನೇಹಿತರೆಗಳೆಲ್ಲ ಹೋಗಿ ಒಂದಷ್ಟು ಜಮೀನೇ ಎರಡು ಎಕರೆ ಮೂರು ಮೂರು ಎಕರೆ ಮಾಡಿ ಇಪ್ಪತ್ತು ರೂಪಾಯಿ ಮಾರ್ತಿದ್ದಂಥ ಇದನ್ನು ಪಾಪ ಎರಡು ಮೂರು ರೂಪಾಯಿ ಕೊಟ್ಟವ್ರೆ ನಿಮ್ಮ ನಾಯಕತ್ವದಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಈ ಕೆಲಸವನ್ನು ಜನಗಳ ಮನೆ ಬಾಗಲು ತಲುಪಿಸೋ ಕೆಲಸ ಮಾಡಿದ್ರೆ ಅದಕ್ಕಿಂತ ಒಂದು ಒಳ್ಳೆ ಕೆಲಸ ಬೇರೊಂದಿಲ್ಲ ಅನ್ಸತ್ತೆ ಈ ಸಂದರ್ಭದಲ್ಲಿ ಇರಲಿ ನಮ್ಮದೇ ಆದಂಥ ಮುಂದಕ್ಕೆ ಈಗ ನಾನು ಮಾತಾಡೋದು ಬೇಡ ಈಗ ಸದ್ಯಕ್ಕೆ ಲೇಟೆಸ್ಟ್ ಆಲ್ ಜಾಯಿಂಟ್ ಟುಗೆದರ್ ಸಪೋರ್ಟ್ ದಿಸ್ ಗೌರ್ಮೆಂಟ್ ಆರೋಗ್ಯವಂತರಾಗಿ ಜೊತೆಗೆ ಮಾನಸಿಕವಾದಂಥ ಧೈರ್ಯ ತುಂಬಬೇಕು ಓಕೆ ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ರಾಜಕೀಯವಾಗಿಯೇ ಪಕ್ಷವನ್ನು ಗಟ್ಟಿಗೊಳಿಸೋಕ್ಕಿಂತ ಹೆಚ್ಚಾಗಿ ದೊಡ್ಡ ಜವಾಬ್ದಾರಿ ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಕಾರ್ಯಕರ್ತರನ್ನು ಸೈನಿಕರ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ಮಾಡ್ತಾ ಇದ್ರೆ ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ತಾ ಹೋಗ್ತೀರಾ ಮತ್ತು ರಾಜ್ಯದ ಜನರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ನಮ್ಮ ವಾಹಿನಿ ಮೂಲಕ ಸಿ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಸರ್ಕಾರ ಜೊತೆ ಕೋಪರೇಟ್ ಮಾಡಿ ಅವರೇನು ಆದೇಶ ಕೊಟ್ಟಿದ್ದಾರೆ ಆದಷ್ಟು ನಮ್ಮ ಅಂತರವನ್ನು ಕಾಪಾಡಿಕೊಂಡು ಜನರಿಗೆ ಜಾಗೃತಿ ಮೂಡಿಸಿ ಇಡೀ ಮಾಧ್ಯಮ ಇಡೀ ಸರ್ಕಾರ ಎಲ್ಲ ಬರುವಂಥ ಎಲ್ಲ ಸಂಪತ್ತನ್ನು ಬದಿಗೊಟ್ಟು ನಿಮಗೋಸ್ಕರ ಎಲ್ಲ ಲಾಕ್ಡೌನ್ ಮಾಡಿದೆ ಸರ್ಕಾರಕ್ಕೆ ಎಲ್ಲ ಥರದ ಲಾಸ್ ಆಗ್ತಾಯಿದೆ ಮೆನ್ಗೆ ಲಾಸ್ ಆಗ್ತಾಯಿದೆ ಕೂಲಿಯವ್ರಿಗೆ ಲಾಸ್ ಆಗ್ತಾಯಿದೆ ಎಲ್ಲರಿಗೂ ಲಾಸ್ ಆಗ್ತಾಯಿದೆ ಬಟ್ ಉದ್ದೇಶ ಏನಪ್ಪ ಅಂದರೆ ಫಸ್ಟು ನಿಮ್ಮ ಬದುಕು ನಿಮ್ಮ ಜೀವ ಇದನ್ನು ಗಮನದಲ್ಲಿಟ್ಕೊಂಡು ಫಸ್ಟು ನಿಮ್ಮ ಜೀವನ ನೀವು ಉಳಿಸ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಿ ಧನ್ಯವಾದಗಳು ಡಿ ಕೆ ಶಿವಕುಮಾರ್ ಅವರ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಟ್ರೆ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಪಕ್ಷಕ್ಕೂ ಶಕ್ತಿ ತುಂಬುವಂಥ ಕೆಲಸ ಆಗಲಿ ಹಾಗೆ ರಾಜ್ಯ ಜನರು ಕೂಡ ಒಳಿತಾಗಲಿ ಸರ್ಕಾರಕ್ಕೆ ನಿಮ್ಮ ಸಹಕಾರ ಹೀಗೆ ಮುಂದುವರಿಲಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಸ್ ವೀಕ್ಷಕರೇ ಇದು ಡಿ ಕೆ ಶಿವಕುಮಾರ್ ಅವರ ಮಾತು ಈ ಸಂದರ್ಭದಲ್ಲಿ ಕೊರೋನವನ್ನು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಫೇಸ್ ಮಾಡಬೇಕಾಗಿದೆ ಈ ಮಹಾಮಾರಿನ ಓಡಿಸಬೇಕಾಗಿದೆ ಹಾಗೆ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೀವಿ ಆದರೆ ರಾಜ್ಯ ಸರ್ಕಾರ ಇನ್ನಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು ಎಲ್ಲ ಮಂತ್ರಿಗಳಿರ್ಬೋದು ಅಥವಾ ಅವರ ಪಕ್ಷದ ನಾಯಕರು ಇರಬೇಕು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿರ್ಬೋದು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಆಗ ಮಾತ್ರ ಇದನ್ನು ಓಡಿಸೋದಕ್ಕೆ ಸಾಧ್ಯ ಅನ್ನೋ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಆ ಎಲ್ಲರೂ ಕೂಡ ಪ್ರಯತ್ನವನ್ನು ಪಡೋಣ ಅಂತ ಹೇಳ್ತೀವಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ನಮಸ್ಕಾರ